ಏನಾದರೂ ಮಾಡಿದಿರಾ? ಸೊ ಏನಾಗುತ್ತೆ ಮಾಡಿದಾಗ? ಸ್ವಲ್ಪ ಸ್ವಲ್ಪ ಸ್ಟ್ರೈನ್ ಆಯ್ತು ನನಗೆ, ಸ್ವಲ್ಪ ಇದು ಸ್ಟ್ರೈನ್ ಆದಾಗಾಯ್ತು. ಯಾಕೆ? ಏನು ಗೊತ್ತ, ದೇವನಾಗಿತ್ತು, ಆಮೇಲೆ ಸ್ವಲ್ಪ ಸುಸ್ತಾಯ್ತು. ಶಕ್ತಿ ದೇಹದಲ್ಲಿ ಹರಿಯೋದೆಲ್ಲ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಮನಸ್ಸು ಏನಾಗುತ್ತೆ? ಶಾಂತಿ, ಶಾಂತಿ ಆಗುತ್ತೆ. ಮಾಡ್ತಾ ಮಾಡ್ತಾ ಬಾಡಿ ಲೈಟ್ ಅನ್ಸುತ್ತೆ, ಲೈಟ್ ಅನ್ಸುತ್ತೆ. ಮನಸ್ಸು ಶಾಂತ ಆಗಿರ್ತದ? ಆಯ್ತಾ? ನಿಮಗೆ ಶಾಂತ ಆಗುತ್ತೆ? ದೇಹದ ಒಳಗಡೆ ಎಲ್ಲ ಪಾರ್ಟ್ ಕಡೆನೂ ಹೋಗೋದ್ ಗಮನ ಗೊತ್ತಾಗ್ತದೆ, ಗೊತ್ತಾಗ್ತದೆ. ಉಸಿರಾಟ ತುಂಬಾ ಕಡಿಮೆ ಆಗುತ್ತೆ, ಶಾಂತಿದೆ. ಮತ್ತೆ ಎಲ್ಲ ಕಡೆ ಗೊತ್ತಾಗುತ್ತೆ ವೈಬ್ರೇಷನ್ಸ್, ಫ್ಲೋಟ್ ಆಗುತ್ತೆ ಫೀಲ್ ಆಗುತ್ತೆ. ನಮ್ಮೊಳಗೆ ನಮಗೆ ಅರಿವಾಗ್ತಾ ಇದೆ. ಸೊ ನೀವು ಏನು ಗಮನಿಸ್ತಾ ಇದ್ರಿ ಈಗ? ಏನು ಗಮನಿಸ್ತಿದ್ರಿ ಈಗ? ನಾನು ಬದುಕಿದ್ದೇನೆ ಅಂತ ಗಮನಿಸ್ತಾ ಇದ್ದೀರಾ? ನಾನು ಅಂತ ಒಂದು ಇದೇನೆ ಬದುಕಿದೆ, ಈ ಪ್ರಾಣಿ ಅಂತ ಇದೆ, ಅದು ಬದುಕಿದೆ ಅಂತ ಗಮನಿಸ್ತಾ ಇದ್ದೀರಾ? ಪ್ರಪಂಚ ಎಲ್ಲ ಗಮನಿಸಿದ್ರು ನಾನು ಬದುಕಿದ್ದೇನೆ ಅಂತ ಗಮನ ಇಲ್ಲ. ಮನಸ್ಸು ಹೊರಗಿನ ಪ್ರಪಂಚಕ್ಕೆ ಹೋದಾಗ ನಾನು ಅಂತ ಇದ್ದೇನೆ ಅಂತ ಗಮನ ಇಲ್ಲ, ಆ ಪ್ರಪಂಚ ಕಡೆ ಗಮನ ಸಿಕ್ಕಾಗ್ಬಿಡ್ತದೆ. ಈಗ ಓ ಇದೊಂದು ಪ್ರಾಣಿ ಇದೆ, ಇಲ್ಲೊಂದು ಪ್ರಾಣಿ ಇದೆ, ಅದು ಬದುಕಿದೆ, ಉಸಿರಾಡ್ತಾ ಇದೆ ಅಂತ ಗಮನಿಸ್ತಾ ಇದ್ದಾರೆ. ನಾನು ಅಂತ ಒಂದು ಇದೇನೆ ಅಂತ ಗಮನ ಬರ್ತದೆ, ಇದ್ರಿ ನಾನು ಏನೇನೋ ಆಗ್ಬಿಡ್ತದೆ, ಗೊತ್ತಾಯ್ತಾ? ಪುನಃ ಪುನಃ ಉಸಿರೇ ಪ್ರಾಣ, ಉಸಿರೇ ಬದುಕಿರೋದು, ಉಸಿರಿಲ್ಲದೆ ಬದುಕಿಲ್ಲ. ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗುತ್ತಲ್ಲ, ಉಸಿರು ಬಂದ ಮೇಲೆ ಒಂದು ಸ್ವಲ್ಪ ನಿಲ್ತದೆ, ಆಮೇಲೆ ಹೋಗುತ್ತಲ್ಲ, ಅವಾಗ ನಿಂತಾಗ ಏನಾಗುತ್ತೆ? ಏನು ಇಲ್ಲ. ಆಯ್ತಾ? ಅದೇ ಶಿವ, ಅದೇ ನಾನು. ಆಯ್ತಾ? ಆ ಉಸಿರು ಚಲನೆ ಶುರು ಆಯಿತು, ಡ್ಯಾನ್ಸ್ ಶುರು ಆಯಿತು. ಆಯ್ತಾ? ಡ್ಯಾನ್ಸ್ ಶುರು ಆಯಿತು, ನಾವು ದೇಹ ಗಮನಿಸ್ಲಿಲ್ಲ, ಪ್ರಪಂಚ ಗಮನಿಸ್ಲಿ ಶುರು ಮಾಡಿ, ಮರ್ತೇ ಹೋಗ್ಬಿಡ್ತು, ನಾನಂತಲೇ ಮರ್ತೆ ಹೋಗ್ಬಿಡ್ತು. ಗೊತ್ತಾಯ್ತಾ? ಈ ಧ್ಯಾನದ ವಿಶೇಷ ಏನಂದರೆ, ಇದು ಸಾಕ್ಷಿ ಭಾವ ಧ್ಯಾನ. ಈ ಧ್ಯಾನದ ವಿಶೇಷ ಏನಂದರೆ, ನೀವಿದನ್ನು ಒಂದು ಕೂತ್ಕೊಂಡು ಮಾಡಬೇಕು, ಇನ್ನೊಂದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಡುಗೆ ಮಾಡ್ತಾ ಇರುವಾಗ, ವಾಕಿಂಗ್ ಹೋಗ್ತಾ ಇರುವಾಗ, ಯಾವಾಗ ಬೇಕಾದ್ರೂ ಮಾಡ್ಬೋದು. ದಿನಕ್ಕೆ ಒಂದು 10 ಸಲ 20 ಸಲ ನಾನು ಬದುಕಿದ್ದೇನೆ ಅಂತ ಗಮನಿಸ್ಲಿಕ್ಕೆ ಕಲಿರಿ. ಈ ಒಂದು ಪ್ರಾಣಿ ಇದೆ, ಅದು ಬದುಕಿದೆ ಅಂತ ಗಮನಿಸ್ಲಿಕ್ಕೆ ಕಲಿರಿ. ಕಲಿತ ಕಲಿತ ಏನಾಗುತ್ತೆ, ಮನಸ್ಸು ಪುನಃ ಪುನಃ ಶಾಂತ ಆಗ್ತದೆ. ಈಗ ನೋಡಿ, ಕೂತ್ಕೊಂಡಿದ್ದೀರ, ಕಣ್ಣು ತೆರೆದೇ ಇದೆ, ಕಣ್ಣು ತೆರೆದಿದ್ದಾಗಲೇ ನೀವು ಯಾರಿಗೂ ಗೊತ್ತಾಗಲ್ಲ, ಅದು ಹೊಟ್ಟೆ ಉಸಿರನ್ನು ಗಮನಿಸಿ, ದೇಹ ಚಲನೆ ಹೇಗಾಗುತ್ತೆ ಗಮನಿಸಿ. ಒಂದು 2-3 ಸಲ ಉಸಿರು ಗಮನಿಸಿರೋಗಿ ಮನಸ್ಸು ಶಾಂತ ಆಗ್ಬಿಡ್ತದೆ. ನೋಡಿಯಪ್ಪ, ನಿಮ್ಮಲ್ಲಿ ನಾಯಿ ಬೆಕ್ಕು ಸಾಕಿದ್ರಿ, ಎಷ್ಟು ಜನ ಸಾಕಿದ್ದೀರಾ? ಹಾಂ, ಸಾಕಿದ್ದಾನೆ, ಹೌದಾ? ಆ ಬೆಕ್ಕಿಗೆ ನೀವು ಬಂದಾಗ ಒಂದ್ಸಲ ಒಂದ್ಸಲ ಮುಟ್ಟಿ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಹೌದಲ್ಲ? ನಾಯಿಗೆ, ಆ ಪ್ರಾಣಿಗೆ. ಅದೇ ಈ ಪ್ರಾಣಿಯನ್ನು ಸ್ವಲ್ಪ ಗಮನಿಸಿ, ಅದಕ್ಕೂ ಸಮಾಧಾನ ಆಗುತ್ತೆ. ಈ ಪ್ರಾಣಿಯ ಗಮನ ಬಿಡಿ, ಪ್ರಪಂಚ ಎಲ್ಲ ಗಮನ. ಈ ಪ್ರಾಣಿಯನ್ನು ಗಮನಿಸಿದ್ರು ಉಸಿರನ್ನು ಗಮನಿಸೋದು, ಇದು ಸ್ವಲ್ಪ ಗಮನಿಸಿ, ಇದು ಪ್ರಾಣಿ ಸ್ವಲ್ಪ ಶಾಂತಿ ಆಗಿ ಶುರುವಾಗುತ್ತೆ. ಇಲ್ಲದ ಏನಾಗುತ್ತೆ, ಆ ಶಾಂತಿ ಎಲ್ಲರೂ ಹುಡುಕ್ತದೆ, ಆ ಗಂಡನದ್ರ ಹೋಗಿ ಶಾಂತಿ ತಗೊಳ್ಳೋದು ಎಲ್ಲಿ ಸಿಗತ್ತೆ ಅಂತ. ಅದಕ್ಕೆ ಇಲ್ಲ ಶಾಂತಿ ಪಾಪ, ಆ ಪ್ರಾಣಿಗೆ ಅದು ಇಲ್ಲ. ಸೊ ನೀವು ಅಲ್ಲಿ ಹೋಗಿ ಹೇಳ್ಕೊಳ್ತೀರ, ಮಕ್ಕಳದ್ರಲ್ಲಿ ಎಲ್ಲಿ ಸಿಗುತ್ತೆ? ನೀವು ಸ್ವಲ್ಪ ಗಮನ ಕೊಡಿ, ಇದಕ್ಕೆ ಸ್ವಲ್ಪ ಗಮನ ಕೊಡಿ. ಒಂದು ದಿನಕ್ಕೆ ಏನೋ ಒಂದು ಅಡುಗೆ ಮಾಡ್ತಾ ಇರ್ತಾರೆ, ಓಕೆ, ಈಗ ಕರ್ಣಕ್ಕೆ ಹಾಕ್ಕೊಳ್ತಾ ಇರ್ತಾರೆ, ಕರ್ಣಕ್ಕೆ ಹಾಕ್ಕೊಳ್ಳೋದ ಅಷ್ಟೇ. ಆ ಮನಸ್ಸನ್ನು ಪುನಃ ಪುನಃ ದೇಹಕ್ಕೆ ತಂದಾಗ ಶಾಂತಿ ಆಗ್ತದೆ. ಸದಾಕಾಲ ಹೀಗೆ ಮಾಡ್ತಾ ಮಾಡ್ತಾ ನಿದ್ದೆಗೆ ಹೋಗುವಾಗ, ಗಾಡಿ ನಿದ್ದೆಗೆ ಹೋಗ್ತೀರಾ? ನಿದ್ದೆಗೆ ಹೋಗೋ ಮುಂಚೆ ಗಮನಿಸ್ತಾ ಹೋಗಿ, ಆ ನಿದ್ದೆ ಇದೆಯಲ್ಲ, ಒಳ್ಳೆ ನಿದ್ದೆ ಬರ್ತದೆ. ಅರ್ಥ ಆಯ್ತಾ? ಉಸು ಮಾತ್ರ ಅಲ್ಲ, ಇಡೀ ದೇಹದ ಚಲನೆ ಗಮನಿಸ್ಬೇಕು. ಈಗ ಕೂತ್ಕೊಂಡು ಕೇಳ್ತಾ ಇರ್ತೀರ, ಕೇಳ್ತಾ ಇರುವಾಗ
ಮನಸ್ಸು ಶಾಂತ ಆಗ್ತದೆ, ಕೇಳೋದು ಕ್ಲಿಯರ್ ಆಗುತ್ತೆ. ಸಿಂಪಲ್ ಆ ಇದಕ್ಕೆ ಸಾಕ್ಷಿ ಭಾವ ಧ್ಯಾನ ಅಂತ ಹೇಳಿ. ಈ ಸಾಕ್ಷಿ ಆಗ ಕಲಿಬೇಕು, ಇಲ್ಲ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ಜಾಸ್ತಿ ಆಗಿದೆ ಆ ಶಕ್ತಿ ಒಳಗೆ ಡ್ಯಾನ್ಸ್ ಮಾಡ್ತಾ ಸಿಕ್ಕಾಕ್ಬಿಡ್ತೀರ. ಸ್ಟಾರ್ಟಿಂಗಲ್ಲಿ ಯಾಕೆ ಹೇಳ್ಕೊಟ್ಟಿಲ್ಲ ಇನ್ನೂ ನಿಮ್ಮ ಮನಸ್ಸು ಅಷ್ಟೊಂದು ಎಲ್ಲ ಮನಸ್ಸು ನೋಡಿ, ನೀವು ಮನಸ್ಸಿನೊಟ್ಟಿಗೆ ಹೆಣಗಾಡಿ ಬಿಟ್ಟು ಆ ಮನಸ್ಸಿನ ಸಮಸ್ಯೆನ ಅರ್ಥ ಮಾಡ್ಕೊಂಡಾಗ ನಿಮಗೆ ಅದು ಪರಿಹಾರ ಕೊಟ್ಟರೆ ಸರಿ ಇರ್ತದೆ. ಸುಮ್ಮನೆ ನಮ್ಗೆ ಇಷ್ಟವರೆಗೆ ಪ್ರಾಬ್ಲಮ್ ಏನೋ, ನನ್ನ ಗಂಡನಲ್ಲಿದೆ, ಮಕ್ಕಳಲ್ಲಿದೆ, ಬಾಸಲ್ಲಿದೆ, ಆಫೀಸಲ್ಲಿದೆ ಪ್ರಾಬ್ಲಮು, ಸೊ ಅದು ನಿಧಾನವಾಗಿ ಒಂದಾಗಿ ಮನಸ್ಸಿನ ಬಗ್ಗೆ ಅರ್ಥ ಆಗ್ತಾ ಇರ್ತಾ ಓ ಇದು ಸಮಸ್ಯೆ ಪರಿಹಾರ ಅಂತ ಗೊತ್ತಾಗಬೇಕು. ಕಡೆಗೆ ಔಷಧಿ ಕೊಟ್ಟರೆ ಅದು ಸುಗುಣ ಆಗುತ್ತೆ, ಇದು ಮೊದಲೇ ಔಷಧಿ ಕೊಟ್ಟರೆ ಅದು ಔಷಧಿ ವ್ಯಾಲ್ಯೂ ಗೊತ್ತಾಗಲ್ಲ. ಗೊತ್ತಾಯ್ತಾ? ಈಗ ಕೂತ್ಕೊಂಡಿದ್ದೀರ, ಕೂತ್ಕೊಂಡಾಗ ಯಾರಿಗೆ ಗೊತ್ತಾಗಲ್ಲ, ಕಣ್ಣು ತೆರೆದಿರುತ್ತದೆ. ಟಿ ವಿ ನೋಡ್ತಾ ಇರ್ತೀರ, ನೋಡ್ಬೇಡಿ ಅಂತಿರಲ್ಲ, ಟಿ ವಿ ನೋಡಿ, ಆತ್ಮಜ್ಞಾನವಾಯಿತು, ಟಿ ವಿ ನೋಡಿದ್ದು ಆಯಿತು, ಸೀರಿಯಲ್ ಫೇವ್ರೇಟ್ ಸೀರಿಯಲ್ ಮಿಸ್ ಮಾಡಿಕೊಳ್ಳೋಕ್ಕಾಗತ್ತಾ? ಏನಿಲ್ಲ, ಏನು ವ್ಯತ್ಯಾಸ ಅಂದರೆ ಮುಂಚೆ ಈ ಪ್ರಾಣಿಯ ಬಗ್ಗೆ ಮರೆತು ಟಿ ವಿಯಲ್ಲಿ ಮಾತಾಡ್ತಿದ್ರಿ, ಈಗ ಪ್ರಾಣಿನೂ ಇದೆ ಟಿ ವಿ ಇದೆ ಅಂತ ಗೊತ್ತಾಗುತ್ತೆ. ಇದು ಪ್ರಾಣಿನೂ ಟಿ ವಿ ಇದೆ ಅಂತ ಗೊತ್ತಾದಾಗ ನಾನು ಶಿವ ಆಗ್ಬಿಡ್ತೇನೆ ಅಷ್ಟೇ. ಶಿವ ಟಿ ವಿ ನೋಡ್ಬೋದ, ಶಿವ ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ತಾನೆ, ಟಿ ವಿ ಯಾಕೆ ನೋಡ್ಬಾರ್ದು? ಓನ್ಲಿ ಟಿ ವಿ ನೋಡುವಾಗ ಶಕ್ತಿ ಆಟ ಸಮೇತ ನೋಡಿ ಅಷ್ಟೇ, ಆ ಶಕ್ತಿಯಲ್ಲಿ ಮಹಿಮ ಅಂತ ಟಿ ವಿ ನೋಡ್ಬೇಡಿ. ಆಯ್ತಾ? ನಾನು ಆಧ್ಯಾತ್ಮ ಬಿಟ್ಟು ನಾನು ಟಿ ವಿ ನೋಡೋದು, ಸಿನಿಮಾ ನೋಡೋದು ಎಲ್ಲ ಬಿಟ್ಟಿಲ್ಲ, ದಿನ ಟಿ ವಿ ನೋಡ್ತೇನೆ. ಆಯ್ತಾ? ಏನು ಪ್ರಾಬ್ಲಮ್ ಇಲ್ಲ, ಟಿ ವಿ ನೋಡ್ತಾರೋ ಕುತ್ಕೊಂಡು ನೋಡ್ತಾ ಇರ್ತೇನೆ, ಜೀವಾಗೆಲ್ಲ ಶಿವನಾಗಿ ನೋಡ್ತೇನೆ ಅಷ್ಟೇ, ವ್ಯತ್ಯಾಸ ಅಷ್ಟೇ. ಶಿವನಾಗಿ ನೋಡಿ ಏನಂತ ಸಮಸ್ಯೆ, ಶಿವನಿಗೆ ಟಿ ವಿ ನೋಡ್ಕೊಳ್ಳೋದು ಇರ್ತದೆ, ಇದು ಪ್ರಿನ್ಸಿಪಲ್ ಇದೆಯಾ? ಜೀವಾಗಿ ನೋಡಿದ್ರೆ ನೀವು ಸಿಕ್ಕಾಕೊಂಡ್ಬಿಡ್ತೀರ. ಏನಾಗ್ತದೆ ಪುನಃ ಪುನಃ ಟಿ ವಿ ನೋಡಿ, ಪ್ರಪಂಚ ಏನು ಬೇಕಾದ ನಾಟಕ ನಡೀಲಿ, ಪುನಃ ಪುನಃ ಶಿವನಾಗಿ ನೋಡಿ. ಶಿವನಾಗಿ ನೋಡೋದು ಗಮನ ಇರಲಿ, ಅವಾಗ ಏನಾಯ್ತು, ಮೈ ಮರೆತು ಹೋಗಲ್ಲ ಅಷ್ಟೇ. ಆ ಕುಳಿಕನಿಗೆ ಮೈ ಮರೆತು ಹೋದ ಅಂದರೆ ಅರ್ಥ ಏನು, ಅವನಿಗೆ ಅವನಿಗೆ ಮೈಯಲ್ಲಿ ಧ್ಯಾನ ಇಲ್ಲ, ರಸ್ತೆಯಲ್ಲಿ ಹೀಗೆ ನೋಡಿರ್ತಾ ಅವನು ಹೀಗೆ ಹೋಗ್ತಾನೆ. ನಿಮಗೂ ಅದೇ ಕಥೆ ಆಗಿಬಿಟ್ಟಿದೆ ಪ್ರಪಂಚ ನೋಡಿಗೆ. ಸ್ವಲ್ಪ ನಿಮ್ಮ ಮೈ ಏನಾಗುತ್ತೆ, ದೇಹ ಏನಾಗುತ್ತೆ, ಈ ಪ್ರಾಣಿ ಹೇಗಿದೆ ಅಂತ ನೋಡಿ, ಅಷ್ಟೇ. ಅರ್ಥ ಆಯ್ತಾ? ಈಗ ಇಡೀ ಕ್ಲಾಸ್ ನಡೀತಾ ಇದೆಯಲ್ಲ, ಈ ಕ್ಲಾಸ್ ನಡೀತಿರೋ ಪುನಃ ಪುನಃ ಉಸಿರನ್ನು ಗಮನಿಸಿ ಅಷ್ಟೇ. ಈ ಕ್ಲಾಸ್ ಎಂಡಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ, ಸರಿನಾ? ಇದೇನಂತ ಕ್ಲಾಸು, ಶ್ರವಣ ಮನನ ನಿಧ್ಯಾಸ. ನೋಡಿ ಈಗಲೂ ಅಷ್ಟೆ, ಏನಾದರೂ ಮಾಡಬೇಕಾದ್ರೆ ಆ ಕಡೆ ನಾನು ಟಿ ವಿ ಕಡೆ ಹಾಕಿದೆ, ಟಿ ವಿ ಕಡೆ ಹಾಕುವಾಗ ಟಿ ವಿ ಕಡೆ ನೋಡಬೇಕು, ನೋಡಬಾರ್ದಲ್ಲ, ಉಸಿರು ಒಂದ್ಸಲ ಗಮನಿಸಿ, ಉಸಿರು ನೋಡಿ ದೇಹ ಗಮನಿಸ್ತದೆ ಚಲನೆ ಆಗುತ್ತೆ ನೋಡಿ ಅಷ್ಟೇ. ಉಸಿರನ್ನು ಗಮನಿಸ್ಕೊಂಡು ಕಲೀರಿ, ಆ ಉಸಿರು ನೋಡಿ ದೇಹ ಹೇಗೆ ಚಲಿಸ್ತದೆ ಗಮನಿಸಿ ಅಷ್ಟೇ. ನೋಡ್ತಾ ಇದ್ರೆ ನೀವು ಶಿವ ಆಗ್ಬಿಡ್ತೀರ. ಬರೀ ಇಷ್ಟೇ ಪ್ರಾಕ್ಟೀಸ್ ಮಾಡಿ, ಇದೇ ನಾನು ಹೇಳಿಕೊಂಡಿಲ್ಲ, ಇಷ್ಟೇ ಪ್ರಾಕ್ಟೀಸ್ನಲ್ಲಿ ನಿಮಗೆ ಜಾಗೃತ ಸ್ವಪ್ನ ಸುಷುಪ್ತಿ ಗಾಢ ನಿದ್ದೆಯಲ್ಲಿ ಸೇರಿದ್ರೆ ನಾನು ಶಿವಸ್ವರೂಪ ಅರಿವು ಹೋಗೋದಿಲ್ಲ, ಬೇರೆ ಏನು ಬೇಕಾಗಿಲ್ಲ, ಇಷ್ಟೇ ಇಷ್ಟೇ ಪ್ರಾಕ್ಟೀಸ್ ನೀವು ಚೆನ್ನಾಗಿ ಮಾಡ್ತೀವಿ ಸಾಕು, ಗಿಡಿ ದಿವಸ ನೀವು ಗಾಢ ನಿದ್ದೆಯಲ್ಲಿ ಸೇರಿದ್ರೆ ನೀವು ಶಿವಸ್ವರೂಪ ಹೋಗಲ್ಲ, ಅಜ್ಞಾನ ಹೋಗಲ್ಲ, ಅಜ್ಞಾನ ಬರಲ್ಲ. ಅಷ್ಟು ಸಿಂಪಲ್ ಪ್ರಾಕ್ಟೀಸ್, ಬಟ್ ಅಷ್ಟು ಸುಲಭ.
ಇವತ್ತಿನ ಕ್ಲಾಸು ಶ್ರವಣ ಮನನ ನಿಧಿಧ್ಯಾಸ. ಸೊ ಇಷ್ಟೆಲ್ಲ ಕೇಳಿದಿಲ್ಲಪ್ಪ, ಇದು ಎಷ್ಟನೇ ಕ್ಲಾಸ್, 9ನೇ ಕ್ಲಾಸು, 10ನೇ ಕ್ಲಾಸು, 8ನೇ ಕ್ಲಾಸ್ ಅಲ್ಲ. ಆತ್ಮಜ್ಞಾನ ಹೇಗೆ ಬರ್ತದೆ ಅಂತ ಪ್ರಶ್ನೆ. ಏನು ಮಾಡಿದರೆ ಆತ್ಮಜ್ಞಾನ ಬರ್ತದೆ? ಜ್ಞಾನದಿಂದ ಬರ್ತದೆ. ಏನು ಮಾಡಿದರೆ ಆತ್ಮಜ್ಞಾನ ಬರ್ತದೆ? ಎಲ್ಲ ಖಾಲಿ ಹೇಗಾಗುತ್ತೆ? ಹೇಗೆ ಬರ್ತದೆ ಆತ್ಮಜ್ಞಾನ? ಹೇಗೆ ಮುಕ್ತಿ ಹೇಗೆ ಬರ್ತದೆ? ಮುಕ್ತಿ ಹೇಗೆ ಸಿಗುತ್ತೆ? ಮುಕ್ತಿ ಬಗ್ಗೆ ಏನೇನೋ ಕೇಳಿದಿಲ್ಲ ಕಥೆಗಳೆಲ್ಲ, ಆ ಸೀರಿಯಲಲ್ಲಿ, ಟಿ ವಿಯಲ್ಲಿ, ಪುರಾಣದಲ್ಲಿ ಎಲ್ಲ ಕೇಳಿದಿಲ್ಲ. ಫೈನಲಿ ಮುಕ್ತಿ ಹೇಗೆ ಬರ್ತದೆ? ಅದು ಶಿವ ಅಂತ ಹೇಗೆ ಗೊತ್ತಾಗುತ್ತೆ? ವೇದಾಂತದ ಪ್ರಕಾರ ಮುಕ್ತಿ ಅನ್ನೋದು ಶ್ರವಣ ಮಾತ್ರೇಣ, ನೀವು ಬರೀ ಕೇಳೋದ್ರಿಂದ ಮುಕ್ತಿ ಸಿಕ್ಬಿಡುತ್ತೆ. ಮುಕ್ತಿ ಯಾವುದೇ ಸಾಧನೆಯ ಫಲ ಅಲ್ಲ, ಮುಕ್ತಿ ಜ್ಞಾನದ ಫಲ. ಏನ್ ಜ್ಞಾನದು? ನಾನು, ನಾನೆಂಬುದು, ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಜ್ಞಾನದ ಫಲ ಮುಕ್ತಿ. ಈ ಜ್ಞಾನ ಹೇಗೆ ಬರ್ತದೆ? ಕೇಳೋದ್ರಿಂದ. ಶ್ರವಣ ಮಾತ್ರೇನ ಮುಕ್ತಿ. ಓ, ನಾನು ಕೇಳಿದ್ದಲ್ಲ, ಇಷ್ಟೆಲ್ಲ ಕೇಳಿದ್ದಲ್ಲ, ನಾನು ಯಾಕೆ ಆಗಿಲ್ಲ? ಆ ಕಿವಿಯಲ್ಲಿ ಸ್ವಲ್ಪ ಕಸ ತುಂಬಿಕೊಂಡಿದೆ, ಅಲ್ಲಿ ಮನಸ್ಸಲ್ಲಿ ಕಸ, ಇಲ್ಲಿ ಕಿವಿಯಲ್ಲಿ ಸೇರ್ಕೊಂಡಿದೆ, ಅದು ಒಂದೇ ಸಲ ಒಳಗೋಗ್ಲಿಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಗುರುಗಳು ಹೇಳ್ತಾರೆ, ಧ್ಯಾನ ಮಾಡಿದ್ದಾರೆ, ಸ್ವಲ್ಪ ಕಸ ತೆಗೆಯ ಕೆಲಸ ಅಷ್ಟೇ. ಅದು ನೀವು ಕಸ ತೆಗಿತಾ ಇದ್ದಾಗೆ ಆ ಜ್ಞಾನ ಇದೆಲ್ಲ ಶುದ್ಧವಾಗಿ ಉಳಿಸಲಾಗುತ್ತೆ. ಇಲ್ದಿರೆ ಹೋಗಿ ಕಿವಿಯಲ್ಲಿ ಕಸ ತುಂಬಿಕೊಂಡಿದೆ. ಮನನ ಮತ್ತು ನಿಧಿಧ್ಯಾಸ ಇದೆಯಲ್ಲ, ಅದು ಕಸ ತೆಗೆಯುವ ಕೆಲಸ. ಶ್ರವಣ ಮುಕ್ತಿಗೆ ಸಾಧನ, ಸ್ಟ್ರೈಟ್. ಕೇಳಿದ ಕೂಡ ಮುಕ್ತಿ ಆಯ್ತಾ? ಆದರೆ ಕೇಳಿದ ಕೂಡ ಮುಕ್ತಿ ಸಿಗಿ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಕಸ ತುಂಬಿಕೊಂಡಿದೆ. ಹಾ, ಧ್ಯಾನ ಮಾಡಿ ಅಂತ ಹೇಳಿದ್ರು ಗುರುಗಳು. ಧ್ಯಾನ ಯಾಕೆ ಮಾಡಿ ಅಂತ ಹೇಳಿದ್ರೆ ಧ್ಯಾನದಿಂದ ಮುಕ್ತಿ ಸಿಗುವುದಲ್ಲ, ಧ್ಯಾನದಿಂದ ಕಸ ಹೋಗುತ್ತೆ. ಜ್ಞಾನದಿಂದ ಮುಕ್ತಿ, ಇದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಆತ್ಮಜ್ಞಾನದಿಂದ ಮುಕ್ತಿ. ಓಹೋ, ಮುಕ್ತಿ ಅಂದರೆ ಏನು? ಮುಕ್ತಿ ಅಂದರೆ ಏನಾಗುತ್ತೆ? ಓಹೋ, ಮುಕ್ತಿ ಅಂದರೆ ನಾವು ಫೋಟೋ ನೋಡಿದ್ರೆ ಅಲ್ಲಿ ತಲೆಯಲ್ಲಿ ಲೈಟ್ ಬರ್ತದೆ, ಇಲ್ಲಿಂದ ಅಂಥವು ಏನು ಬರಲ್ಲ, ತಲೆ ಒಳಗೆ ಲೈಟ್ ಬರ್ತದೆ, ಹೊರಗಲ್ಲ. ತಲೆ ಹೊರಗೆ ಲೈಟ್ ಬರಬೇಕಾದ್ರೆ ಏನು ಮಾಡಬೇಕು? ಒಂದು ಬಲ್ಬ್ ಇಟ್ಕೋಬೇಕು ಅಷ್ಟೇ, ಇಲ್ಲಿ ಇಲ್ಲಂದ್ರೆ. ಅದು ಆರ್ಟಿಸ್ಟ್ಗಳ ಕಲ್ಪನೆ ಅಷ್ಟೇ, ತಲೆ ಒಳಗೆ ಲೈಟ್ ಇಂದ ತೋರಿಸ್ಲಿಕ್ಕಾಗಲ್ಲ, ತಲೆ ಹೊರಗೆ ಲೈಟ್ ತೋರಿಸೋದು ಆರ್ಟಿಸ್ಟ್ಗಳ ಕಲ್ಪನೆ ಅಷ್ಟೇ. ಪ್ರಭೆ ಅಂತ ಆರ್ಟಿಸ್ಟ್ಗಳು ತೋರಿಸೋ ರೀತಿ. ಓ, ಇವರಿಗೆ ನಾವು ಸಾಮಾನ್ಯ ಜನರಿಗೆ ತಲೆ ಒಳಗೆ ಏನಿಲ್ಲ, ಅದಕ್ಕೋಸ್ಕರ ಏನು ಬೆಳಕು ಬರಲ್ಲ, ಇವ್ರಿಗೆ ಬರುತ್ತೆ ಅಂತ ಸ್ಪೆಷಲಾಗಿ, ಅಂತ ಏನು ಬೆಳಕು ಬರಲ್ಲ ಆಯ್ತಾ? ನಾವು ಏನೇನೋ ತಪ್ಪು ಕಲ್ಪನೆ ಇದೆ, ಬೆಳಕು ಏನು ಬರ್ತದೆ? ನಾನು ಏನೇ ವ್ಯವಹಾರ ಮಾಡ್ತಿರಬಾರ್ದು, ನಾನು ಆತ್ಮ ಅನ್ನೋ ಅರಿವಿರ್ತದೆ ಅಷ್ಟೇ. ನಾನು ದೇಹ ಮನಸ್ಸು ಬುದ್ಧಿಯಾಗಿ ಹೋಗಿಲ್ಲ, ದೇಹ ಮನಸ್ಸು ಬುದ್ಧಿ ಆಗಿಬಿಟ್ಟು ಪುನಃ ವಾಪಸ್ ಉಸಿರನ್ನು ಗಮನಿಸಿ, ಈ ಪ್ರಾಣಿ ಯಾರು ಅಂತ ಗಮನಿಸಿ ಅಷ್ಟೇ, ಪುನಃ ಶಿವನಾಗ್ತೀರ. ಇನ್ನೇನಿಲ್ಲ ಮುಕ್ತಿ ಆದರೆ, ಇದನ್ನು ಸದಾಕಾಲ ಇಟ್ಕೊಂಡ್ರೆ ಅದೇ ಮುಕ್ತಿ. ಹಾಗಾಗ್ಬಿಟ್ಟು ಮುಕ್ತಿ ಬರೋದು ಶ್ರವಣ ಮಾತ್ರೇನ. ಮುಕ್ತಿ ಬರೋದು, ಓ, ನಮ್ಗೇನು ಕಲ್ಪನೆ ಇದೆ ಅಂದರೆ, ಓ, ಅವರು ಭಾಳ ಸಂಸಾರ ಬಿಟ್ಟರು, ಗುಡ್ಡ ಬಿಟ್ಟರು, ಕಾಡಿ ಹೋದರು, ಗುಡ್ಡದಲ್ಲಿ 20 ವರ್ಷ ತಪಸ್ಸು ಮಾಡಿದಂತೆ, ಆಮೇಲೆ ಅವ್ರು ಜ್ಞಾನ ಬಂದಂತ. ಸೊ ನಮ್ಮಲ್ಲಿ ಎಕಡೆ ಪಕ್ಷ ಒಂದು 20 ವರ್ಷ ಕುತ್ಕೊಂಡು ನಾ ಬರಬೇಕಂತ. 20 ವರ್ಷ ನೀವು ಕುತ್ಕೊಂಡು ಕಣ್ಣು ಮುಚ್ಕೊಂಡು ಒಳಗಿಂದ ಕಸ ಹೊರಗೆ ಬರ್ತೇವೆ, ನಾವು ಒಳಗೇನು ಬರಲ್ಲ, ಗೊತ್ತಾಯ್ತಾ? ಅದಕ್ಕೆ ಭಗವದ್ಗೀತೆ ಹೇಳಿದರು, ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇ ಇರುತ್ತದೆ, ಜ್ಞಾನವೇ ಪವಿತ್ರ ಮಾಡ್ತದೆ. ಸೊ ಜ್ಞಾನ ಬರೋದು ಹೇಗೆ? ನಮಗೆ ಕಣ್ಣಿಂದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ, ಆತ್ಮಜ್ಞಾನ. ಮೂಗಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ನಾಲಿಗೆಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಚರ್ಮದಿಂದ ಬರಲಿಕ್ಕೆ ಸಾಧ್ಯ, ಕಿವಿಯಿಂದ ಬರೋದು ಆಯ್ತಾ? ಸೊ ಶ್ರವಣ ಮತ್ತು ಶ್ರವಣ ಮಾತ್ರೇನ. ಸೊ ನೀವೇನು ತಿಳ್ಕೊಂಡ್ರೆ, ಓ, ನಾನು ಹೋಗಿ ಒಂದು ದಿನಕ್ಕೆ ಒಂದು 20 ಗಂಟೆ ಧ್ಯಾನ ಮಾಡ್ತೇನೆ, ಒಂದು 20 ವರ್ಷ ಧ್ಯಾನ ಮಾಡ್ತೇನೆ, ನನಗೆ ಮುಕ್ತಿ ಬರೋದಂತ.
ಆ ಧ್ಯಾನ ಮಾಡೋದು ಮನಸ್ಸನ್ನು ಸಮಾಧಾನ ಮಾಡಲಿಕ್ಕೆ ಅಷ್ಟೇ. ಮನಸ್ಸನ್ನು ಸಮಾಧಾನ ಮಾಡಿದರೆ ಜ್ಞಾನ ಸ್ಪಷ್ಟವಾಗಿ ಇಳಿತದೆ. ಓಕೆ, ಅಷ್ಟೇ ವಿನಃ ಧ್ಯಾನದಿಂದ ಮುಕ್ತಿ ಅಲ್ಲ. ಇದು ತಪ್ಪು ಕಲ್ಪನೆ ಸಮಾಜದಲ್ಲಿ ಹರಡಿಬಿಟ್ಟಿದೆ. ನಾನು ನನ್ನ ಕಲ್ಪನೆ ಹೇಳ್ತಾ ಇಲ್ಲ, ವೇದಾಂತದ ಹೇಳ್ತದೆ. ವೇದಾಂತ ಹೇಳ್ತದೆ ಆತ್ಮಜ್ಞಾನ ಶ್ರವಣ ಮಾತ್ರನೇ ಬರೋದು. ಗೊತ್ತಾಯ್ತಾ? ಆ ಶ್ರವಣ ಮಾತ್ರನೇ ಯಾಕೆ ಬರೋದು ಅಂದರೆ, ಯಾಕೆ ಬರೋದು ಅಂದರೆ, ನಮಗೆ ಅಜ್ಞಾನ ಇದೆ. ಸೊ ಆತ್ಮ ಅಂದರೆ ಇನ್ನೂ ಕಲ್ಪನೆ ಇದ್ದಾವೆ, ಭಗವಂತ ಅಂದರೆ ಏನೋ ಕಲ್ಪನೆ ಇದೆ, ಮುಕ್ತಿ ಅಂದರೆ ಏನೋ ಕಲ್ಪನೆ ಇದೆ. ಆ ಎಲ್ಲ ಕಲ್ಪನೆಗಳನ್ನು ಸರಳವಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗುವಾಗಿ ಗುರುಗಳು ಎಕ್ಸ್ಪ್ಲೇನ್ ಮಾಡಬೇಕು, ವಿವರಿಸ್ಬೇಕು. ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರದೇ ಅನುಭವ ಅಲ್ಲ. ಅವ್ರೇನು ಮಾಡ್ತಾರೆ ಗುರುಗಳು, ಓಹೋ ಎಲ್ಲ ಋಷಿಗಳು ಹೀಗೆ ಹೇಳಿದ್ದಾರೆ, ಈ ವೇದಾಂತ ಹೀಗೆ ಹೇಳ್ತಾ ಇದೆ ಅಂತ. ಆ ವೇದಾಂತ ಹೇಳೋದು ಅದು ಸಂಸ್ಕೃತ ಶಬ್ದದಲ್ಲಿ ಮರೆಯಾಗ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ನಮಗೆ ಅರ್ಥ ಆಗುವಾಗೆ, ನಮ್ಮ ಭಾಷೆಯಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುವಾಗೆ, ನಮ್ಮ ಜೀವನಕ್ಕೆ ಅಳವಡಿಸುವ ಹಾಗೆ ಹೇಳಿದಾಗ ಮನಸ್ಸು ಶುದ್ಧ ಆಗ್ತದೆ. ಆಯಿತಾ? ನಾನು ದೇಹ, ನಾನು ಮನಸ್ಸು, ನಾನು ಗಂಡಸು, ನಾನು ಹೆಂಗಸು ಅನ್ನೋ ಕಲ್ಪನೆ ಹೋಗ್ಬಿಟ್ಟು ನಾನು ಆತ್ಮ ಅನ್ನುವ ಅರಿವಿನಲ್ಲಿ ಬದುಕಿಸ್ಕೊಂಡ್ಬಿಟ್ಟೆ. ಸೊ ಮುಕ್ತಿ ಅನ್ನೋದು ಕೇವಲ ಜ್ಞಾನ ಮಾತ್ರದಿಂದ, ಶ್ರವಣ ಮಾತ್ರದಿಂದ. ಓಕೆ, ನಿಮ್ಮಲ್ಲಿ ಏನೋ ತಪ್ಪು ಕಲ್ಪನೆ ಇದೆ, ನಾನು ಹೋಗಿ ಮುಕ್ತಿ ಇನ್ನೊಂದು ಏನೋ ಒಂದು 20 ದಿನಕ್ಕೆ 8 ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೇನೆ. ಹಾಂ, ಅದು ಕಣ್ಣು ಮುಚ್ಕೊಂಡ್ಬೋದು ಕಸ ತೆಗಿಲಿಕ್ಕೆ, ಒಳಗಿನ ಕಸ. ಈಗ ನಾನು ಹೇಳ್ಕೊಟ್ಟೆ ಉಸಿರಾಟ, ಅದೇ ಏನಕ್ಕಂತ ಮನಸ್ಸು ಶಾಂತ ಆಗುತ್ತೆ. ಆಯಿತಾ? ಹಾಗಾಗ್ಬಿಟ್ಟು ಶ್ರವಣ ಮನನ ನಿಧಿಧ್ಯಾಸದಲ್ಲಿ ಮುಕ್ತಿ ಮೂರಿಂದ ಅಲ್ಲ, ಮುಕ್ತಿ ಕೇವಲ ಶ್ರವಣದಿಂದ. ಆದರೆ ಶ್ರವಣ ಒಳಗೆ ಹೋಗಲ್ಲಲ್ಲಪ್ಪ, ಕಿವಿಗೆ ನಮ್ಗೆ ಕೇಳಲ್ಲಲ್ಲ. ಹಾಂ, ಈಗ ನಾನು ಯಾರಿಗಾರು ಹೇಳ್ಕೊಟ್ರೆ, ಏ ಏನೋ ಹುಚ್ಚಪ್ಪ ಅಂತ ಹೇಳ್ಬಿಡ್ತಾರೆ, ಶಿವ ನಾನು ಅಂತ ನಾನು ಹೇಗೆ ಹೇಳಿರಿ ಅಂತ ಹೇಳ್ತಾರೆ. ಹಾಂ, ನಿಮಗೆ ನಾನು ಹೇಳ್ಕೊಡೋದು ಯಾಕಂದ್ರೆ ನಾನು ಶಿವ ಅಂದ್ರೆ ನಿನ್ಕಿದ್ರೆ ಕೇಳ್ತೀರಾ, ನಾನಂದ್ರೆ ಏನು ಅಂತ ಹೇಳ್ತೀರಾ, ಕೇಳಲಿಕ್ಕೆ ಬರೋದು. ಸೊ ಯಾರ್ಯಾರಿಗೂ ಕೇಳೋಕ್ಕಾಗಲ್ಲ, ಅದು ಕೇಳಬೇಕಾದ್ರೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆಗೆ, ಆಯಿತಾ, ಆ ಯೋಗ್ಯತೆ ಬೇಯಿಸ್ಲಿಕ್ಕೆ ಅದೇ ಒಂದು 2 ವರ್ಷ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ಒಂದು ಆ ಯೋಗ್ಯತೆ ಬರಲಿಕ್ಕೆ ನಿಮ್ಗೊಂದು 2 ವರ್ಷ ಬೇಕಾದ್ರೆ ನಿಮ್ಮನ್ನು ಬೇಯಿಸಿದ್ದಾರೆ. ಆಯಿತಾ? ನಾನು ಶಿವ ಅಂತ ಗೊತ್ತಾಗಬೇಕಾದ್ರೆ ಅದೊಂದು ಸ್ವಲ್ಪ ಯೋಗ್ಯತೆ ಬರಬೇಕಲ್ಲ, ಕೇಳಬೇಕಲ್ಲ. ಅದು ಅದಕ್ಕೆ ಸ್ವಲ್ಪ ಧ್ಯಾನ ಹೆಲ್ಪ್ ಆಗುತ್ತೆ, ಜ್ಞಾನ ಹೆಲ್ಪ್ ಆಗುತ್ತೆ. ಕಡೆಗೆ ಆತ್ಮಜ್ಞಾನ ಬರೋದು ಕೇವಲ ಶ್ರವಣದಿಂದ. ಅಲ್ಲಿ ಯಾಕೆ ಶ್ರವಣದಿಂದ ಅಂದರೆ, ಅಲ್ಲಿ ಆತ್ಮಜ್ಞಾನ ತತ್ವಮಸಿ ಅಂತ, ನೀನು ಬ್ರಹ್ಮನೇ ಅಪ್ಪ, ನೀನು ಭಗವಂತನೇ ಅಂತ. ನಮ್ಮ ಬುದ್ಧಿ ಅದನ್ನು ವಿರೋಧಿಸ್ತದೆ, ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ? ನಾನು ಇಷ್ಟು ದಿವಸ ಅದೇ ರೀತಿ ಜೀವನ ಮಾಡಿದ್ದೇನೆ, ನಾನು ಹೆಂಗಸು, ನಾನು ಗಂಡಸು, ನಾನು ತಾಯಿ ಅಂತ ಜೀವನ ಮಾಡಿದ್ದೇನೆ. ಸುಲಭವಾಗಿ ನಮ್ಗೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಹೌದಲ್ಲ? ನಾವು ಏನಾದರೂ ಸುಲಭವಾಗಿ ಒಪ್ಕೊಳ್ತೇವೆ ಜೀವನದಲ್ಲಿ? ಹಾಂ, ಏನು ಹೀಗೆ ಹೇಳ್ತೀರಾ? ಹಾಂ, ಮದುವೆ ದಿವಸ ಪಪ್ಪೆ ಪಪ್ಪೆ ಅಂತ ವಾಲಗ ಓದಿದ್ರು, ಆ ಗಂಡ ಹೆಂಡತಿಗೆ ತಾಳಿ ಕಟ್ಟಿದ, ನೆಕ್ಸ್ಟ್ ಕ್ಷಣದಿಂದ ನಾನು ಇವ್ರು ಹೆಂಡತಿ ಅಂತ ಹೇಳ್ಕೊಂತೀರಿ ಹೇಳ್ತೀರಾ? ಅವ್ರು ಹೇಳಲೇ ಇಲ್ಲ ಪಾಪ ನಾನು ಹೆಂಡತಿ ಅಂತ, ಆ ಪೂಜಾರಿನೇ ಹೇಳಿದ ಇವ್ರು ಹೆಂಡತಿ ಗಂಡ ಅಂತ. ಅಷ್ಟು ಒಪ್ಕೊಂಡ್ಬಿಡ್ತೀರಾ? ಆಮೇಲೆ ಜೀವಂತ ಒಂದು ಸಲ ಪ್ರಶ್ನೆ ಮಾಡಿಲ್ಲ, ನಾನು ಹೆಂಡತಿನ ಇವ್ರು ಗಂಡ ಅಂತ ಕೇಳದೇ ಇಲ್ಲ. ಅವೆಲ್ಲ ಅಷ್ಟು ಒಪ್ಕೊಂಡ್ಬಿಡ್ತೀರಾ? ನಾನು ಶಿವ ಅಂತ ಹೇಳೋ ಒಪ್ಕೊಳ್ಳಲ್ಲ. ಯಾಕೆ, ಏನ್ ಸಮಸ್ಯೆ? ಅದು ಗೊತ್ತಾ, ಹೆಂಡು ಗಂಡದಿ, ಹೆಂಡು ಹೆಂಡದಿ ಗಂಡ ಅಂತ ಹೇಳಿ ಗೊತ್ತಾ? ಅವ್ರು ಪೂಜಾರಿ ಹೇಳಲಿಲ್ಲ ಪಾಪ, ಅವ್ರು ನೀನ್ ಗಂಡ ಏನ್ ಹೆಂಡತಿ ಅಂತ ಹೇಳಿಲ್ಲ, ಆದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀರ. ಲೋಕದ ವ್ಯವಹಾರದಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಆತ್ಮಜ್ಞಾನ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಕಷ್ಟ ಆಗತ್ತೆ. ಆಯ್ತಾ? ಅದಕ್ಕೋಸ್ಕರ ಗುರುಗಳಿಗೆ ಶ್ರಮ. ಮೊದಲು ನಿಮ್ಮ ಕಸ ತೆಗೆದು, ಅಯ್ಯೋ ನೀನು ಯಾರಯ್ಯ ಅಂತೆಲ್ಲ ಕಸ ಇದ್ದು, ಕಡೆಗೆ ಅದು ಆ ವೇದಾಂತ ಹೀಗೆ ಹೇಳ್ತಪ್ಪ ಅಂತ ಹೇಳಿಬಿಟ್ಟು, ಅಷ್ಟೇ ಅದೇ ಜ್ಞಾನ. ಆ ಜ್ಞಾನ ನಾನು ಶಿವ ಸ್ವರೂಪದ ಬದುಕಲಿಕ್ಕೆ ಕಲಿಬೇಕು ಅಷ್ಟೇ. ಆಯಿತಾ? ಇದಕ್ಕೆ ಮನಸ್ಸಿನ ಮನಸ್ಸನ್ನು ಕಸ ಹೋಗೋದು ಎಲ್ಲ ಏನಕ್ಕೆ, ಜ್ಞಾನ ಸರಿಯಾಗಿ ಶುದ್ಧ ನಿಲ್ಲಿ ಅಂತ ಅಷ್ಟೇ. ಇಲ್ಲದೆ ಜ್ಞಾನ ನಿಲ್ಲಲ್ಲ. ಆ ಜ್ಞಾನ ನಿಲ್ಲಬೇಕಾದ್ರೆ ಒಳಗಿನ ಕಸ ಹೋಗ್ಬೇಕಲ್ಲ, ಆ ಕಸ ಹೋಗಲಿಕ್ಕೆ ಮನನ ನಿಧಿಧ್ಯಾಸ. ಬಟ್ ಮುಕ್ತಿ ಶ್ರವಣ ಮಾತ್ರೇನ, ಗುರುಗಳ ಮುಖಾಂತರ ಅದು ಕೇಳಿ. ಈಗ ನಾನು ಹೇಳ್ಕೊಟ್ಟೆ ನಿಮಗೆ, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಷುಪ್ತಿ ಅಂತ ಹೇಳ್ಕೊಟ್ಟೆ. ಹೌದಾ? ನೀವು ಯಾರೀಗ? ಯಾರು? ಸಾಕ್ಷಿ. ಗೊತ್ತಾಯ್ತಾ? ಇದು ನಾನೇನು ಹೇಳ್ಕೊಂಡು, ನಂದು ವಾಕ್ಯ ಅಲ್ಲ, ವೇದಾಂತದಲ್ಲಿ ಮಾಂಡುಕ್ಯ ಉಪನಿಷತ್ತಲ್ಲಿ ಏನಿದೆ ಅದನ್ನು ನಿಮಗೆ ಅರ್ಥವಾಗಿ ಹೇಳಿದೆ, ಸಂಸ್ಕೃತ ಶ್ಲೋಕ ಬಿಟ್ಬಿಟ್ಟು. ಗೊತ್ತಾಯ್ತಾ?
ಸೊ ಗುರುಗಳ ಕರ್ತವ್ಯ ಏನಂದ್ರೆ ಆ ಅರ್ಥ ಆಗದ ವಿಷಯವನ್ನು ಅರ್ಥವಾಗುವ ಹೇಳೋದು ಅದು ಗುರುವಿನ ಕರ್ತವ್ಯ. ಅದೇ ಕಪೆ ಆ ಕಾಂಪ್ಲಿಕೇಟ್ ವಿಷಯ ಇರ್ತಲ್ಲ ಅದನ್ನು ಸಿಂಪಲ್ ಮಾಡಿ ನಮಗೆ ಜೀರ್ಣವಾಗಿ ಹೇಳಲಿಕ್ಕೆ ಬರೋದು ಅದು ಗುರುವಿನ ಶಕ್ತಿ. ಅದಕ್ಕೆ ಅದೇ ಗುರುವಿನ ಮಹತ್ವ. ಆ ಅರ್ಥ ಆಗದ ವಿಷಯನ ಅರ್ಥ ಆಗುವಾಗ ಹೇಳಿ. ನೀವು 30 ವರ್ಷ ಸನ್ಯಾಸಿ ಆಗಿರಿ, ಅವ್ರಿಗೆ ಜ್ಞಾನ ಬಂದಿರಲ್ಲ. ಪುಸ್ತಕದಲ್ಲಿ ವಿವರವಾಗಿರಲಿ, ನೀವು ಸನ್ಯಾಸಿಗಳ ಹತ್ರ ಮಾಡಿ 20 ವರ್ಷ 25 ವರ್ಷ ಸನ್ಯಾಸಿ ಆಗಿರ್ತಾರೆ, ಈ ಜ್ಞಾನ ಮೊದಲು ಆ ಗುರುವಿನಿಂದ ಕೇಳಿದಾಗ ಆ ಗುರು ನಿಮ್ಗೆ ಹೇಳೋ ರೀತಿಯಲ್ಲಿ ನಿಮ್ಗೆ ಕನೆಕ್ಷನ್ ಬರ್ತದೆ. ಹಾಂ ಇದು ನಿಜ ಅಂತ. ನಾನು ನಂಬ್ರಯ ಅಂತ ಹೇಳಲ್ಲ, ನಾನು ಹೇಳಿದ ನಂಬು ಅಂತ ಹೇಳಲ್ಲ, ಹೀಗೆ ಇದೆ ಅಂತ ನಿಮ್ಮದೇ ಅನುಭವದ ಮೂಲಕ ಹೇಳ್ತಾರೆ. ಆ ಅನುಭವ ನೀಡುತ್ತದೆ. ಅದಕ್ಕೋಸ್ಕರ ಎಲ್ಲಿವರೆಗೆ ನಿಮ್ಮ ಗುರು ಆ ಅಂತಹ ಗುರು ವೇದಾಂತ ಜ್ಞಾನವನ್ನು ಸ್ಪಷ್ಟವಾಗಿ ಹೇಳುವಂಥ ಗುರು ಸಿಗಲ್ಲ ಅಲ್ಲಿವರೆಗೆ ಜ್ಞಾನ ಬರಲ್ಲ. ನೀವು ಸನ್ಯಾಸ ತಗೊಳ್ಳ್ರಿ, ಹಿಮಾಲಯಕ್ಕೆ ಹೋಗ್ರಿ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಕಣ್ಣು ತೆರೆದುಕೊಳ್ಳಿ, ಮೂಗು ಮುಟ್ಕೊಳ್ಳಿ, ಏನು ಮಾಡಿದ್ರೂ ಬರಲ್ಲ. ಅರ್ಥ ಆಗ್ತೀಯಾ? ಸೊ ಶ್ರವಣ ಮಾತ್ರೇನ ಇದು ಇದು ನಾನು ಅದು ಜಾಗ್ರತ ಸ್ವಪ್ನ ಸುಶುಪ್ತಿ ಅಂದರೆ ಒಂದು ಪ್ರಕ್ರಿಯೆ, ಅದು ಪ್ರಕ್ರಿಯೆ ಅಂದರೆ ಒಂದು ಟೆಕ್ನಿಕ್. ಅದು ವೇದಾಂತದಲ್ಲಿ ಅಂಥ ಹಲವಾರು ಟೆಕ್ನಿಕ್ಗಳಿದ್ದಾವೆ, ಅಂಥ ಹಲವಾರು ಪ್ರಕ್ರಿಯೆಗಳಿವೆ. ಒಂದಲ್ಲ, ನಿಮಗೆ ಕ್ಲಾಸಲ್ಲಿ ಲಿಮಿಟೆಡ್ ಆಗಿ ಎಷ್ಟಾಗುತ್ತೆ ಅಷ್ಟು ಹೇಳಿದೆ ನಾನು. ನಿಮಗೆ ಅದು ಇಲ್ಲಿ ಕ್ಲಾಸಿಗೆ ಬರೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಬೇರೆ ಬೇರೆ ದಿನ ರೆಕಾರ್ಡ್ ಮಾಡ್ತಾ ಇರ್ತೇನೆ, ಬೇರೆ ಬೇರೆ ಪ್ರಕ್ರಿಯೆಗಳನ್ನು. ಈಗ ಉಪದೇಶ ಸಹಸ್ರಿ ಅಂತ ನಡೀತದೆ, ಅದನ್ನು ಕೇಳಿ, ಅದು ರೆಕಾರ್ಡಿಂಗ್ ನಡೀತದೆ, ಅದು ಯಾವಾಗಲೂ ಕೇಳಿ. ಕೇಳಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಇನ್ನೂ ಸಪ್ರೇಟ್ ಸಪ್ರೇಟ್ ಡೌಟ್ಗಳಿರ್ತವೆ, ಅದೆಲ್ಲ ಡೌಟ್ಗಳು ಹೋಗ್ತವೆ. ಮನಸ್ಸು ಡೌಟ್ಗಳು ಹೋಗಿ ಶುದ್ಧವಾಗಿ ನಾನು ಆತ್ಮ ಅಂತ ನಿಲ್ಲುವುದೇ ಮುಕ್ತಿ. ಅದು ಬರಲು ಧ್ಯಾನದಿಂದ ಅಲ್ಲ, ಅದು ಜ್ಞಾನದಿಂದ ಆಯಿತಾ, ಅಜ್ಞಾನ ನಿವಾರಣೆಯಿಂದ. ಓಹೋ ಮುಕ್ತಿ ಆಗ್ಬಿಟ್ಟು ನನಗೇನು ನನಗೇನು ಸೂಪರ್ ಪವರ್ ಬರ್ತದೆ, ನಾನು ಹಾಗಾಗ್ತೇನೆ ಹೀಗಾಗ್ತದೆ, ಏನೂ ಆಗೋದಿಲ್ಲ. ವಿಶೇಷ ಏನೂ ಆಗೋದಿಲ್ಲ, ಮನಸ್ಸು ಶಾಂತ ಆಗುತ್ತೆ. ನೀವು ಎಲ್ಲಿದ್ದೇ ಹಾಗೆ ಇರ್ತೀರಿ, ಏನು ಕೆಲಸ ಮಾಡ್ತೀರಿ ಹಾಗೆ ಮಾಡ್ತೀರ, ಬಟ್ ಶಾಂತವಾಗ್ಬಿಡ್ತೀರಿ ಅಷ್ಟೇ. ಇದರ ಮುಕ್ತಿ ಬಗ್ಗೆ ಏನೋ ಕಲ್ಪನೆಗಳು ಅಂಥವು ಏನಿಲ್ಲ. ಅಜ್ಞಾನ ಹೋಗಬೇಕು, ಅಜ್ಞಾನ ಹೋಗ್ಲಿಕ್ಕೆ ಪುನಃ ಪುನಃ ಶ್ರವಣ ಮಾಡಬೇಕು, ಪುನಃ ಪುನಃ ಕೇಳಬೇಕು. ಆ ಕೇಳಲಿಕ್ಕೋಸ್ಕರ ನಿಮಗೆ ಕೇಳಲಿಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ದಿನ ರೆಕಾರ್ಡ್ ಮಾಡ್ತೇನೆ, ಅದು ಗಾಯತ್ರಿ ದಿನ ಬ್ರಾಡ್ಕಾಸ್ಟ್ ಮಾಡ್ತಾರೆ. ನೀವು ಎಲ್ಲ ಯಾವುದೋ ಒಂದು ಸಮಯ ಬಿದ್ದಾಗ ಸ್ವಲ್ಪ ಸ್ವಲ್ಪ ಕೇಳ್ತಾ ಇರಿ, ಕೇಳ್ತಾ ಇದ್ದಾಗ ಏನೇನೋ ಸ್ವಲ್ಪ ಸ್ವಲ್ಪ ಕಲ್ಪನೆ ಇರ್ತವೆ, ತಪ್ಪು ಕಲ್ಪನೆ ಅದೆಲ್ಲ ಹೋಗ್ತಾ ಇರ್ತವೆ. ಗೊತ್ತಾಯ್ತಾ? ಶ್ರವಣ. ಮನನ ಅಂದ್ರೇನು? ಮನನ ಅಂದರೆ ಗುರುಗಳು ಭಾಳ ಸ್ಪಷ್ಟವಾಗಿ ಹೇಳ್ಕೊಡೋಕೆ ಹೇಳಿಕೊಟ್ರು, ಆಯಿತು ಮನೆಗೆ ಹೋಗ್ಬಿಟ್ವಿ ಅಲ್ಲ. ಮನೆಗೆ ಹೋಗ್ಬಿಟ್ಟು ಗುರುಗಳು ಹೇಳಿದ್ರು ನಾನು ಮಿಸ್ ಜಾಗೃತಿ ಅಲ್ಲ, ಮಿಸ್ ಸ್ವಪ್ನ ಅಲ್ಲ, ಮಿಸ್ ಸುಶುಪ್ತಿ ಅಲ್ಲ, ಅಲ್ಲ ನಾನು ಅಡುಗೆ ಮಾಡ್ತಿದ್ದೆ, ನಾನು ಯಾರು ಒಂದು ಪ್ರಶ್ನೆ ಬರ್ತದೆ, ಡೌಟ್ ಬರ್ತದೆ, ಅದನ್ನು ಅಪ್ಲಿಕೇಶನ್ ಮಾಡೋ ಡೌಟ್ ಬರ್ತದೆ, ಕೇಳುವಾಗ ಸರಿ ಅನಿಸ್ತದೆ, ಆಮೇಲೆ ಅದನ್ನು ಜೀವನದಲ್ಲಿ ಅಳವಡಿಸುವಾಗ ಡೌಟ್ ಬರ್ತದೆ. ಗೊತ್ತಾಯ್ತಾ? ಅಳವಡಿಸೋಕೆ ಯಾಕೆ ಡೌಟ್ ಬರ್ತದೆ? ಈ ಜ್ಞಾನವನ್ನು ನಾನು ಪ್ರಾಕ್ಟಿಕಲ್ ಆಗಿ ಲೈಫಲ್ಲಿ ಹೇಗೆ ಅಪ್ಲೈ ಮಾಡಲಿ ಅಂತ ಡೌಟ್ ಬರ್ತದೆ. ಅರ್ಥ ಆಯ್ತಾ? ಓ ನಾನು ಯಾರೂ ಅಲ್ಲಲ್ಲ, ನಾನು ಏನು ಸುಮ್ಮನೆ ಇರ್ತೇನೆ, ಏನಾಗುತ್ತೆ, ಏನಾದರೂ ಒದೆ ಬೀಳ್ತದೆ, ಅಯ್ಯೋ ದುಃಖ ಆಗುತ್ತಲ್ಲ, ಯಾಕೆ ದುಃಖ ಆಗಬೇಕು, ನಿನ್ನ ಬಿಸ್ ಜಾಗೃತಿ ಅಲ್ಲ, ನಿಮ್ಗೆ ಒದೆ ಬಿಟ್ಟು ನಿಮ್ಗೇನು ದುಃಖ ಆಯಿತು, ನಿಮ್ಗೆ ಆ ಸಾಕ್ಷಿಗೆ ಏನು ದುಃಖ ಆಗಿಲ್ಲ, ಇಲ್ಲಿ ನನಗೆ ದುಃಖ ಆಗುತ್ತೆ, ಹಾಗೆ ಅಡುಗೆ ಮಾಡಿ. ಆಯಾ ಪಾತ್ರವನ್ನು ಮಾಡಬೇಕಾದ್ರೆ ನಾವು ಮಾಡಬೇಕು, ಪಾತ್ರವನ್ನು ಬಿಡ್ಲಿಕ್ಕಾಗಲ್ಲ, ಆದರೆ ನಾನು ಸಾಕ್ಷಿ ಅನ್ನೋದನ್ನ ಅರಿವಿಟ್ಕೋಬೇಕು. ಆಯಿತಾ? ಪಾತ್ರವನ್ನು ಬಿಡೋಕ್ಕಾಗಲ್ಲ ಅಂದರೆ ಯಾಕಂದರೆ ಆ ಜವಾಬ್ದಾರಿ ತಗೊಂಡಿದ್ದೀರ, ಆ ಜವಾಬ್ದಾರಿ ತಗೊಂಡು ಒಂದೇ ಸಲ ಬಿಡೋಕ್ಕಾಗಲ್ಲ, ಮತ್ತು ಅಷ್ಟೇ ಕಳ್ಕೊಳ್ಬೇಕು. ಸೊ ಹಾಗೆಬಿಟ್ಟು ಜೀವನದಲ್ಲಿ ಆ ಜ್ಞಾನವನ್ನು ನಾನು ಹೇಗೆ ಅಳವಡಿಸ್ಕೊಳ್ಳುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಡೌಟ್ ಬರ್ತದೆ, ಆ ಡೌಟನ್ನು ಕ್ಲಾರಿಫೈ ಮಾಡಬೇಕು, ಅದೇ ಮನನ. ಆ ಡೌಟ್ ಕ್ಲಾರಿಫೈ ಹೇಗೆ ಮಾಡ್ತೀರಾ? ಹಾಂ ಹೇಗೆ ಕ್ಲಾರಿಫೈ ಮಾಡ್ತೀರಾ? ನೆನಪು ಮಾಡ್ಕೋಬೇಕು. ಕಡೆಗೆ ನಿಮ್ಮ ಇವ್ರದ್ದು ಹೇಳಬೇಡಿ, ಗಂಡನ ಹತ್ರ ಈಗ ಗುರುಗಳು ಹೇಳಿದಾರೆ ನಾನು ಯಾರಂತ ತಗೊಂಡಿದ್ದೆ, ನಾನು ಸಾಕ್ಷಿ ಅಡಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಓದಿ ಬಿಡ್ತಾರೆ. ಈ ಜ್ಞಾನ ಇಲ್ಲದವ್ರದ್ದು ನೀವು ಡಿಸ್ಕಸ್ ಮಾಡಿ ಏನು ಪ್ರಯೋಜನ ಇಲ್ಲ. ಆಯಿತಾ? ಜ್ಞಾನ ಇದ್ದವ್ರದ್ದು ನೀವು ಡಿಸ್ಕಸ್ ಮಾಡೋಣ. ನೀವು ಅವ್ರ ಪಾಪ ನಮ್ಮ ಅವರು ನಿಮ್ಮ ಇದೇ ಕ್ಲಾಸಿಗೆ ಬಂದವರು, ಏ ನನಗೆ ಡೌಟ್ ಬರ್ತಾ ಇದೆ, ನಾನು ಅಡುಗೆ ಮಾಡ್ತಾ ಇರುವಾಗ ನಾನು ಸಾಕ್ಷಿ ಹೇಗೆ ಅಂತ ಅವ್ರು, ನನಗೂ ಇದೇ ಡೌಟ್ ರೀ ಅಪ್ಪ. ಅಲ್ಲ ಗುರುಗಳು ಏನು ಹೇಳ್ತಾರೆ ಅದ್ರ ಪ್ರಾಕ್ಟಿಕಲ್ ಆಗ ಅಲ್ಲಿ ಶೋಭಾ ಫಾರೆಸ್ಟ್ ಹೇಳಿದ್ರೆ ಎಲ್ಲ ಸರಿ ಇದೆ, ಹೊರಗೆ ಬಂದಿದೆ, ಆದರೆ ನಾವು ಪುನಃ ನಾನು ಜೀವನ ಅಂತ ಹೇಳಿ ಅವ್ರು ಹೇಳ್ತಾರೆ, ಅವರ ಅಜ್ಞಾನ ನಿಮ್ಮ ತಲೆಯೇ ಆಗ್ಬಿಡ್ತಾರೆ. ಏನಾಗುತ್ತೆ ಅಜ್ಞಾನವನ್ನು ಅಜ್ಞಾನದಿಂದ ಅಜ್ಞಾನದ ಪ್ರಶ್ನೆ ಅಜ್ಞಾನಿಗಳಿಂದ ನಿವಾರಣೆ ಮಾಡಲಿಕ್ಕೆ ಆಗುದಿಲ್ಲ. ಒಂದೋ ನೀವು ಗುರುಗಳು ಹೇಳಿದ್ದನ್ನು ಕೇಳಬೇಕು, ಅಥವಾ ಪುನಃ ಗುರುಗಳದ್ದು ಬಂದು ಕೇಳಬೇಕು, ನನಗೆ ಈಗ ಅರ್ಥ ಆಗಿಲ್ಲ ಅಂತ ಕೇಳ್ಬೋದು. ನೀವು ಪುನಃ ನೀವು ಬೇರೆಯವ್ರ ಹೋಗಿ ಆದರೆ ಏನೋ ಕೇಳಿಬಿಟ್ರಿ, ಅಲ್ಲಿ ಸಮಸ್ಯೆ ಆಗುತ್ತೆ.
ಯಾಕಂದ್ರೆ ಅವರಲ್ಲಿ ಎಷ್ಟು ಅಜ್ಞಾನ ಇದೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅಜ್ಞಾನ ನಿಮ್ಗೆ ಗೊತ್ತಿರಲಿಲ್ಲ ಮುಂಚೆ, ಈಗ ಏನಾಗುತ್ತೆ ಬೇರೆ ಕಸನ ನಿಮ್ಮ ಮನಸ್ಸು ಸೇರ್ಕೊಂಡ್ಬಿಡ್ತದೆ. ಅದನ್ನು ಕ್ಲಾರಿಫೈ ಮಾಡಿ, ಅದನ್ನು ಕ್ಲಾರಿಫೈ ಮಾಡಿ ಪ್ರತಿ ಬಾರಿ ಇಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಷ್ಟೊಂದು ರೆಕಾರ್ಡ್ ಮಾಡಿಟ್ಟಿದ್ದೇನೆ, ಅದನ್ನೆಲ್ಲ ಕೇಳ್ತಾ ಇಲ್ಲ, ಅದೆಲ್ಲ ಒಂದು ಕ್ಲಾರಿಫೈ ಮಾಡಿ, ಆಮೇಲೆ ಡೌಟ್ ಬಂದರೆ ಪುನಃ ಕೇಳಿ ಆಯಿತಾ. ಸೊ ಜ್ಞಾನ ಅಂದರೆ ವೇದಾಂತ ಜ್ಞಾನ ಬಿಟ್ಟರೆ ಬೇರೆ ಜ್ಞಾನ ಇಲ್ಲ. ಸೊ ಜ್ಞಾನ ಅಂದರೆ ನಿಮಗೇನು ವಿಶೇಷವಾಗಿ ಏನು ಕಾಣೋದಿಲ್ಲ, ಓ ಅವ್ರು ಕಣ್ಣು ಮುಚ್ಕೊಂಡ್ರು 10 ವರ್ಷ ಕುತ್ಕೊಂಡ್ರು ಏನೋ ಒಂದು ಬೆಳಕು ಕಾಣ್ತು, ಅವನನ್ನು ಸಾಕ್ಷಿಯಾಗಿ ಕಂಡ ಇಲ್ಲ. ಆ ಬೆಳಕು ಕಾಣೋದು ಶಕ್ತಿ, ಆ ಶಕ್ತಿಯನ್ನು ನೋಡೋದು ಶಿವ. ಬೆಳಕು ಕಾಣ್ತಾ ಕತ್ತಲೆಯಾಗಿ ಕಾಣ್ತಾಳೆ ಶಕ್ತಿ ಆಯ್ತಾ, ಶಕ್ತಿ ಜೀವ ಕಾಣ್ತಾಳೆ, ನಿರ್ಜೀವ ಕಾಣ್ತಾಳೆ, ಗುಡ್ಡ ಕಾಣ್ತಾಳೆ, ಬೆಟ್ಟ ಕಾಣ್ತಾಳೆ, ನೋಡೋ ನಾನು ಮರ್ತೋಗ್ಬಿಟ್ರಿ ಸಿಗಾಂಬಿಟ್ರಿ ಆಯ್ತಾ. ಸೊ ಹಾಗಾಗ್ಬಿಟ್ಟು ನಿಮಗೆ ಮನನ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಪ್ಪ, ನೀವು ಅದನ್ನು ಅಪ್ಲೈ ಮಾಡಬೇಕು ಜೀವನದಲ್ಲಿ, ಕಡೆಗೆ ಅಪ್ಲೈ ಮಾಡಿದ್ರೆ ನಿಮಗೆ ಅದು ಸಮಾಧಾನ ಸಿಗೋದು. ಯಾವುದೇ ಕ್ಷಣದಲ್ಲಿ ಜೀವನದಲ್ಲಿ ಅಪ್ಲೈ ಮಾಡಿದ್ರೆ ಮನಸ್ಸು ಶಾಂತಿ ಆಗಿದ್ದರೆ ನಿಮಗೆ ಅಪ್ಲಿಕೇಶನ್ ಆಗಿದೆ ಅಂತ. ಆಗಿಲ್ಲ, ಡೌಟ್ ಬಂತು, ಪುನಃ ಕ್ಲಾರಿಫೈ ಮಾಡಬೇಕು. ಇದೇ ಪರಿಸ್ಥಿತಿ ಮನನ. ಇಲ್ಲ ಇಲ್ಲ, ನಾನು ಒಂದು 20 ವರ್ಷ ಧ್ಯಾನ ಮಾಡಿದ್ದೇನೆ ಕ್ಲಾರಿಫೈ ಆಗುತ್ತೆ, ಹಾಗಾಗಲ್ಲ. ಡೌಟ್ಗಳನ್ನು ಕ್ಲಾರಿಫೈ ಮಾಡಿದ್ರೆ ಜ್ಞಾನದಲ್ಲೇ ಆಗಬೇಕು. ನೀವು ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತಿ ಆಗುತ್ತೆ ಆಯಿತಾ. ಕಡೆಗೆ ನಿಧಿಧ್ಯಾಸ ಅಂತ ಹೇಳಿದ್ರೆ, ನಿಧಿ ಅಂದ್ರೇನು? ಕೊಪ್ಪರಿಗೆ ನಿಧಿ. ಆ ಮನೆಗೆ ಒಂದು ಕೊಪ್ಪರಿಗೆ ಇದೆ, ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀರಪ್ಪ ರೈಟ್, ಎಷ್ಟು ಕೇರ್ಫುಲ್ಲಾಗಿ ನೋಡಿ. ಅದು ಗೋಡ್ರೇಜ್ ಕಬಾಟಲ್ಲಿ ಸ್ವಲ್ಪ ದುಡ್ಡಿಟ್ಟರೆ, ಅದು ಬಂಗಾರ ಇಟ್ಟು ದುಡ್ಡು ಪಟ್ಟಬೇಡಿ, ಬಂಗಾರ ಇಟ್ಬಿಟ್ರೆ ಆ ಬೀಗದ ಕೈ ಇಟ್ಟು, ಆ ಬೀಗದ ಕೈ ಮುಚ್ಚಿಟ್ಟು, ಆ ಮುಚ್ಚಿಟ್ಟು ಜಾಗವನ್ನು ಮುಚ್ಚಿಟ್ಟು ರಸ್ತೆ ಹೋದಾಗಲೂ ಪುನಃ ಇನ್ನೊಂದ್ಸಲ ವೆರಿಫೈ ಮಾಡಿ, ಅಷ್ಟು ಕೊಪ್ಪರಿಗೆ ಮುಳಿಸ್ಕೊಳ್ಬೇಕು ಪ್ರಯತ್ನ ಮಾಡ್ತೀರ ಹೌದಲ್ಲ. ಇಲ್ಲಿ ನಿಧಿ ಅಂದ್ರೆ ಏನು? ಅದೇನು ಜ್ಞಾನ? ಶಿವೋಹಂ 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 ಶಿವಸ್ವರೂಪಿ ನಾನು ಅನ್ನೋ ಜ್ಞಾನ, ಅದೇ ನಿಧಿ ಆಯ್ತಾ. ಆ ನಿಧಿ ನೀವು ಕಳ್ಕೊಂಡೋದಕ್ಕೆ ದುಃಖ ಪಡ್ತಾರೆ ಜೀವನದಲ್ಲಿ, ಗೊತ್ತಾಯ್ತಾ. ಈ ನಿಧಿಯ ಮೇಲೆ ಕಳ್ಳ, ಈ ನಿಧಿಯನ್ನು ಕದೀಲಿಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಯಾರು ಈ ನಿಧಿಯನ್ನು ಕದಿ ಬೇಕಾದಷ್ಟು ಜನ ಸಿಗ್ತಾರೆ? ನಾನು ಶಿವಸೂರಿ ಮೇಲೆ ಅಲ್ಲಿಗೆ ಹೊಟ್ಟೆಗೆ ಇದು ಬಂದ್ಬಿಡ್ತದೆ, ಯಾರಿಗೂ ಹೇಳೋಕೋಬಿಡಿ ಆಯ್ತಾ. ನಾನು ಆತ್ಮಜ್ಞಾನ ಪಡ್ಕೊಂಡಂತ ಯಾರಿಗೂ ಹೇಳ್ಕೋಬಿಡಿ, ಜನರಿಗೆ ಹೊಟ್ಟೆಗೆ ಇದು ಬಂದ್ಬಿಡ್ತದೆ ಆಯ್ತಾ. ಇದೇನು ಆಧ್ಯಾತ್ಮ ವ್ಯಕ್ತಿ ನೀನು, ಹೇಗಿದೆ ಆಧ್ಯಾತ್ಮ? ಅವ್ರ ಕಾಲದಲ್ಲಿ ಆಧ್ಯಾತ್ಮದ ಏನೋ ಒಂದು ಬಿಡಿ ಸೀರೆ ಉಟ್ಕೊಂಡು ತಲೆ ಕೂದಲ ಬಿಟ್ಕೊಂಡು ಕಣ್ಣೆಲ್ಲ ಕೆದ್ರಿ ಏನೇ ಕಲ್ಪನೆಗಳು. ಆಧ್ಯಾತ್ಮ ವ್ಯಕ್ತಿ ಹೀಗೆ ಡ್ರೆಸ್ ಹಾಕೊಂಡು ಸಿನಿಮಾ ನೋಡ್ತೀನಿ ಏನಂತ ಆಧ್ಯಾತ್ಮ ಅಂತ ಅವ್ರಿಗೆ ಡೌಟ್ ಬರ್ತದೆ, ಅದು ನಿಮ್ಗೂ ಡೌಟ್ ಕ್ರಿಯೇಟ್ ಮಾಡ್ತಾರೆ. ಆಧ್ಯಾತ್ಮ ಅಂದ್ರೆ ಯಾರಿಗೂ ಹೇಳ್ಕೊಡೋ ಸೀಕ್ರೆಟ್ ಅದು. ನಾನು ಆಧ್ಯಾತ್ಮ ವ್ಯಕ್ತಿ, ನಾನು ಧ್ಯಾನ ಮಾಡ್ತಿದ್ದೇನೆ, ನಾನು ಆತ್ಮಜ್ಞಾನಿ, ನಾನು ಆತ್ಮಸ್ವರೂಪ, ನಾನು ಶಿವಸ್ವರೂಪ ಅಂತ ಒಬ್ರಿಗೆ ಗೊತ್ತಾಗ್ಬಾರ್ದು. ನಿಮ್ಮ ಮಕ್ಕಳಿಗೆ ಗೊತ್ತಾಗ್ಬಾರ್ದು, ನಿಮ್ಮ ಹಣ್ಣಿಗೆ ಗೊತ್ತಾಗ್ಬಾರ್ದು, ಗುರುಗಳಿಗೆ ಮತ್ತು ನಿಮ್ಗೆ ಮಾತ್ರ ಗೊತ್ತಾದ್ರೆ ಸಾಕು. ನಿಮ್ಮ ಬೇರೆ ಯಾರಿಗಾದ್ರು ಗೊತ್ತಾಗ್ಬಿಟ್ರೆ ಅವ್ರು ನಿಮ್ಮನ್ನು ಹಿಡ್ಕೊಂಡು ಕಾಮೆಂಟ್ ಮಾಡೋದೇ ಮಾಡೋದು, ಯಾಕಂದ್ರೆ ತಡಿಲಿಕ್ಕಾಗಲ್ಲ ಹೊಟ್ಟೆ ಗಿಚ್ಚು. ಅವ್ರ ಸಮಸ್ಯೆ ನೀವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ಯಾರಿಗೂ ಹೇಳೋಕ್ಕೋಗ್ಬಿಡಿ. ಬಟ್ ಇದು ನಿಧಿ, ಇದನ್ನು ಕಳ್ಳರಿಂದ ಕಾಪಾಡಬೇಕು. ಯಾರದು ಕಳ್ಳರು? ಕಳ್ಳರು ಯಾರು? ಕಳ್ಳರು ಯಾರು? ಯೋಚನೆಗಳು. ಯೋಚನೆಗಳು ಹಾಂ, ಎಲ್ಲ ಯೋಚನೆ ಇಷ್ಟು ವರ್ಷ ಮಾಡಿದಿಲ್ಲ, ರೆಕಾರ್ಡ್ ಮಾಡಿಟ್ಟಿದ್ದಿಲ್ಲ, ಶೇಖರಣೆ ಮಾಡಿಟ್ಟಿದ್ದಿಲ್ಲ. ಎಂತ ಶೇಖರಣೆ ಮಾಡಿಟ್ಟಿದ್ದು? ಹಾಂ, ವರ್ಷ ವರ್ಷ ಎಷ್ಟು ವರ್ಷ ಆರಾಮಾಗಿ ಶೇಖರಣೆ ಮಾಡಿಟ್ಟಿದ್ದಾರೆ. ಎಷ್ಟು ಕೆಜಿ, ಎಷ್ಟು ಕಡೆ ತುಂಬಿಕೊಂಡಿದ್ದಿಲ್ಲ. ಹೂ ಬರ್ತಾವ ಕಳ್ಳರು. ಶಿವ ನಾನು. ಹೌದಾ, ನೀನೇನ ಶಿವ? ಸೋ ಸೋನ ಕಾಲು ಕ್ಲಾಸ್ ಗುರುಗಳು ಏನೇನು ಹೇಳ್ತಾರೆ, ಅವ್ರಿಗೆ ರಿಟೈರ್ಡ್ ಮಾಡೋ ಕೆಲಸ ಇಲ್ಲ, ನೀನೇನೆ ಶಿವ ಅಂತ ಪ್ರಶ್ನೆ ಕೇಳ್ತಾರ ಯೋಚನೆ ಆಯ್ತಾ. ಸೊ ಈ ಯೋಚನೆಗಳು ಬಂದು ನಿಮ್ಮ ನಿಧಿಯನ್ನು ಕದ್ಕೊಳಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಶಿವಸ್ವರೂಪಿಯಾಗಿ ಕೂತ್ಕೊಳ್ಳೋದು ಕಲಿಬೇಕು. ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು, ಅದು ನಿಧಿಯನ್ನು ಕಾಯಬೇಕು ಆಯಿತಾ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಗಂಡಸು ಹೆಂಗಸು ತಾಯಿ ಅತ್ತೆ ಬಾಸು ಎಂಪ್ಲಾಯಿ ಅಂತ ಹೇಳಲಿಕ್ಕೆ ಬೇಕಾದಷ್ಟು ಸಿಗ್ತಾರೆ. ಗೊತ್ತಾಯ್ತಾ, ಯಾಕಂದರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ಏನೋ ಆಗಬೇಕು, ಕೆಲಸ ಬೇರೆ ಏನೋ ಆಗಲಿ ಹೇಳಬೇಕಲ್ಲ.
ನಮ್ಮಿಂದ ಏನೋ ಉಪಯೋಗ ಬೇಕು. ಅದಕ್ಕೋಸ್ಕರ ನೀವು ಹೆಂಗಸು ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಬೋದು, ನೀವು ಅಯ್ಯೋ ಏನು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳ್ಬೋದು. ಅದನ್ನು ಹೇಳೋರು ಬೇಕಾದಷ್ಟು ಪ್ರಪಂಚದಲ್ಲಿ. ಪ್ರಪಂಚದೊಡ್ಡ ವ್ಯವಹಾರ ಮಾಡಿದಾಗ ನೀವು ಜೀವ ಆಗೋದು ಸ್ವಭಾವ ಭಾಳ ಜಾಸ್ತಿ, ಪುನಃ ಪುನಃ ಜೀವ ಸ್ವಭಾವ ಬಂದ್ಬಿಡುತ್ತೆ. ಯಾಕಂದ್ರೆ ವ್ಯವಹಾರದಿಂದ ನಿಮ್ಗೆ ಯಾರು ಪ್ರಪಂಚ ನೀನು ಸಾಕ್ಷಿ ನೀನು ಶಿವಕಣಯ ಅಂತ ಯಾರು ಹೇಳೋದೇ ಇಲ್ಲ. ಶಿವಕಣ್ ನೀವೇ ಯಾರು ಶಿವ ಅಂತ ಹೇಳಿದ್ರೆ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾ ಅಂತ ಯಾರು ಹೇಳೋಕ್ಕೋವಲ್ಲ. ನೀನು ಕತ್ತೆ ಅಂತ ಹೇಳೋದು ಜಾಸ್ತಿ. ನೀನು ಶಿವಸ್ವರೂಪಿ ಅಂತ ಹೇಳೋರು ಯಾರೂ ಇಲ್ಲ ಗುರುಗಳನ್ನು ಬಿಟ್ಟರೆ. ಓಕೆ, ಯಾಕಂದರೆ ನಮಗೆ ನಮ್ಮ ಸಾಮಾನ್ಯವಾಗಿ ನಮ್ಗೆ ಏನಂದರೆ ವ್ಯವಸ್ಥೆ ಮನುಷ್ಯನ ಸ್ವಭಾವ ಏನಂದರೆ ನನ್ನ ಯಾರು ನನ್ನ ಮಟ್ಟಕ್ಕೆ ಬರುವ ಹಾಗಿಲ್ಲ. ನಾನೇ ಗ್ರೇಟ್, ನನ್ನ ಮಟ್ಟಕ್ಕೆ ಯಾರು ಬರುವಾಗಿಲ್ಲ. ಅರ್ಥ ಆಗ್ತೀಯಾ? ಏನೇ ಇದ್ರೂ ನಾನು ಹೇಳ್ಕೊಂಡು ನಾನು ಹೇಳಿದಾಗೆ ನನಗೆ ವ್ಯವಹಾರ ನನಗೆ ಅನುಕೂಲ ಆಗಿ ಇರಬೇಕು. ಆದರೆ ನನ್ನ ಮಟ್ಟಕ್ಕೆ ಯಾರು ಬರುವಾಗಿಲ್ಲ. ಅರ್ಥ ಆಯ್ತಾ? ಆದರೆ ಗುರುಗಳಿಗೆ ತಮಗೆ ಮಟ್ಟ ಅಂತಿಲ್ಲ. ಅವರಿಗೆ ಅವರಿಗೆ ಒಂದೇ ಒಂದು ಉದ್ದೇಶ ಅಂದರೆ ಎಲ್ಲರೂ ಶಿವಸ್ವರೂಪಿಗಳಾಗಬೇಕು ಅಂತ ಮಟ್ಟ. ಸೊ ಗುರುಗಳಿಗೆ ನಿಮ್ಮಿಂದ ಏನು ಆಗಬೇಕಾದ್ರೂ ಇಲ್ಲ, ನಿಮ್ಮಿಂದ ಏನು ಬೇಕು ಅಂತಿಲ್ಲ ಅವರಿಗೆ. ಆದರೆ ಸಾಮಾನ್ಯ ವ್ಯವಹಾರದಲ್ಲಿ ಯಾರಿಂದರೂ ಏನು ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರಿಗೆ ಏನೋ ಆಗಬೇಕು. ಆಗಬೇಕಾದ್ರೆ ಅವ್ರು ಯಾರು ನನಗಿಂತ ಮೇಲ್ನವ್ರು ಆಗೋ ಉದ್ದೇಶ ಯಾರಿಗಿಲ್ಲ. ಯಾವುದೇ ಎಂಪ್ಲಾಯಿ ಯಾವುದೇ ಬಾಸು ಎಂಪ್ಲಾಯಿನ ನನ್ನ ಬಾಸ್ ಆಗಲಿ ಬಿಡಲ್ಲ. ನನಗೆ ಪ್ರಮೋಷನ್ ಸಿಗ್ಬೇಕು ಆಮೇಲೆ ಅವನಿಗೆ ಸಿಗಲಿ. ನನಗಿಂತ ಮೇಲೆ ಅವನಿಗೆ ಪ್ರಮೋಷನ್ ಸಿಕ್ಬಿಟ್ರೆ ಭಾಳ ಕಷ್ಟ ಆಗಲ್ಲ ಅದು. ಆದರೆ ಗುರುಗಳ ಉದ್ದೇಶ ಅಲ್ಲ. ಗುರುಗಳ ಉದ್ದೇಶ ಎಲ್ಲರೂ ಗುರುಗಳೇ ಆಗಲಿ, ಯಾರುಗಳು ಎಲ್ಲರೂ ಶಿವಸ್ವರೂಪಿ ಆಗಲಿ ಅಂತ. ಸೊ ಹಾಗಾಗ್ಬಿಟ್ಟು ನಿಮಗೆ ನಾನು ಶಿವಸ್ವರೂಪಿ ಅಂತ ಕೇಳಬೇಕಂದ್ರೆ ಪುನಃ ಗುರುಗಳದ್ದೇ ಬಂದು ಕೇಳಬೇಕು, ಬೇರೆ ಎಲ್ಲೂ ಕೇಳೋಕ್ಕಾಗಲ್ಲ. ಆಯಿತಾ? ಬೇರೆ ಎಲ್ಲ ಕಡೆ ನಾನು ಶಿವಸ್ವರೂಪಿ ಅಂತ ನಾನೊಂದು ಕದ್ಕೊಳ್ಳಿ ಕಳ್ಳ ಜಾಸ್ತಿ ಯೋಚನೆ, ನಿಮ್ಮ ಯೋಚನೆ ಕಳ್ತಿ ಕದಿದಾರ, ಬೇರೆಯವರು ನಿಮ್ಮ ಅದನ್ನು ಕದೀತಾರೆ. ಸೊ ಹಾಗಾಗ್ಬಿಟ್ಟು ಆ ನಿಧಿಯನ್ನು ಭಾಳ ಎಚ್ಚರಿಕೆಯಿಂದ ಕಾಯಬೇಕು. ಶಿವಸ್ವರೂಪಿಂದ ಪುನಃ ಪುನಃ ಮರ್ತೋಗುತ್ತದು, ಮರ್ತೋಗಲಿಕ್ಕೆ ನಿಮ್ಮ ನೆನಪುಗಳು ಕಾರಣ ಆಗ್ತವೆ, ಮರ್ತೋಗಲಿಕ್ಕೆ ಪ್ರಪಂಚ ಕಾರಣ ಆಗುತ್ತೆ. ಆಯಿತಾ? ಎಷ್ಟೋ ಜನ್ಮಗಳು ಕಳೆದೋಗ್ಬಿಟ್ಟಿದ್ದಾರೆ. ಆ ನಿಧಿಯನ್ನು ಕಳ್ಕೊಬೇಡಿ, ಅದನ್ನು ಚಿನ್ನಿ, ಅದಕ್ಕೆ ನಿಧಿಧ್ಯಾಸ ಅಂತ ಹೇಳು. ಆಯಿತಾ? ಸದಾ ಕಾಲ ನಾನು ಶಿವಸ್ವರೂಪಿ ಅಂತ ಎಚ್ಚರಿಬೇಕು, ಅದಕ್ಕೆ ಸಾಕ್ಷಿ ಭಾವ ಧ್ಯಾನ ಹೇಳಿಕೊಟ್ಟೆ. ಆಯಿತಾ? ಈಗ ನಿಧಿಧ್ಯಾಸವನ್ನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ನಿಧಿಧ್ಯಾಸ ಅಂದರೆ ಪುನಃ ಪುನಃ ನಾನು ಶಿವಸ್ವರೂಪಿ ಆಗಿ ಕೂತ್ಕೊಳ್ಳೋದು ಕಲಿಯಿದೆ. ಬಟ್ ದಯವಿಟ್ಟು ಯಾರಿಗೂ ನನಗೆ ಆತ್ಮಜ್ಞಾನ ಇದೆ, ನಾನು ಆಧ್ಯಾತ್ಮಿಕ ವ್ಯಕ್ತಿ, ನಾನು ಶಿವಸ್ವರೂಪಿ, ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಂತ ಹೇಳಕ್ಕೆ ಹೋಗಬೇಡಿ. ಆಯಿತಾ? ನಿಮಗೆ ಯಾರಾದರೂ ಆಧ್ಯಾತ್ಮ ಕ್ಲಾಸಿಗೆ ಬರಬೇಕು ಅಂತ ಅವ್ರಿಗೆ ಇಷ್ಟ ಆದರೆ ಈ ಕ್ಲಾಸಿಗೆ ಕಳಿಸಿ. ಮೊದಲು ಅವ್ರನ್ನ ಸ್ವಲ್ಪ ರೇಖಾವ್ರತೆ ಕಳಿಸಿ, ರಿಪೇರಿ ಮಾಡಿಸಿ, ಅದನ್ನು ನೀವೇ ರಿಪೇರಿ ಮಾಡಿ ಆಮೇಲೆ ಕಳಿಸಿ. ಆತ್ಮಜ್ಞಾನವನ್ನು ನೀವು ಬೇರೆ ಯಾರಿಗೆ ಕೊಡೋಕ್ಕೆ ಹೋಗಬೇಡಿ. ಈ ಕ್ಲಾಸಲ್ಲಿ ಹೇಳಿದ್ದನ್ನು ಬೇರೆ ಯಾರಿಗೆ ಕೊಡೋಕೆ ಹೋಗಬೇಡಿ. ಅದು ಶಂಖದಿಂದ ಬಂದ ತೀರ್ಥ ಅಂತ, ಗುರುಮುಖಿಯಿಂದ ಬಂದರೆ ಅದು ತೀರ್ಥ. ಇಲ್ಲದೇ ಏನಾಗುತ್ತೆ, ತಗೊಳಕ್ಕೆ ರೆಡಿ ಇಲ್ಲ. ಈಗ ನಾನು ನಿಮ್ಗೆ ಏನೇ ಹೇಳ್ಕೊಬೇಕು, ವಿಷಯ ಸಿಂಪಲ್. ಬಟ್ ನಾನು ಏನು ಮಾಡ್ತೇನೆ, ಪ್ರತಿಯೊಂದನ್ನು ಬೇರೆ ಬೇರೆ ಕಥೆಗಳ ರೂಪದಲ್ಲಿ ಹೇಳಿ 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 ದಿನ ನಿಮ್ಮ ಕಸವನ್ನು ತೆಗೆದು ಹೇಳ್ತಾ ಇದ್ದೆ. ಆಯಿತಾ? ಸೊ ಇಂಥ ಅಲ್ಲಲ್ಲ, ಸಾಮರ್ಥ್ಯ ಇರೋದಂತಲ್ಲ, ನಿಮ್ಗೇನಾಗುತ್ತೆ, ಏ ಇವ್ರಿಗೆ ಇಷ್ಟ ಅದು ನಾನು ನನ್ಗೆ ಗೊತ್ತಿದೆಯಪ್ಪ ಅಂತ ಹೇಳ ಬಂದ್ಬಿಡುತ್ತೆ ಬಾಯಿ, ಅಲ್ಲಿ ಏನಾಗುತ್ತೆ, ಸಿಕ್ಕಾಕೊಂಡ್ಬಿಡ್ತಾರೆ. ಆಯಿತಾ? ಅವ್ರು ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮನ್ನು ನಿಮ್ಮನ್ನು ಅಪಹಾಸ್ಯ ಮಾಡಿಸ್ಕೊಡ್ತಾರೆ. ಆಯಿತಾ? ಯಾಕಂದರೆ ಆಧ್ಯಾತ್ಮ ಅಂದರೆ ಜನರ ತಲೆಯಲ್ಲಿ ಬರೀ ತಪ್ಪು ಕಲ್ಪನೆಗಳಿದ್ದಾವೆ. ಆಯಿತಾ? ಆ ಡ್ರೆಸ್ ಹಾಕಬೇಕು, ಈ ಮಾಲೆ ಹಾಕಬೇಕು, ಈ ಜಪ ಮಾಡಬೇಕು, ಈ ಗುಡ್ಡದ ಮೇಲೆ ಹೋಗಬೇಕು, ಏನೇನೋ ಕಲ್ಪನೆಗಳಿದೆ. ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಗೃಹಸ್ಥ, ಗೃಹಿಣಿ ತಮ್ಮ ಜೀವನ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾದ ಆತ್ಮದಾನ ಪಡ್ಕೊಂಡು ಮುಕ್ತಿ ಪಡಿಬೋದು ಕಲ್ಪನೆ ಯಾರಿಗೂ ಇಲ್ಲ. ಸೊ ದಯವಿಟ್ಟು ಹಾಗಾಗ್ಬಿಟ್ಟು ಯಾರಿಗೂ ಹೇಳಕ್ಕೋಗ್ಬೇಡಿ. ನಿಮ್ಮಲ್ಲಿ ಉಳಿಸ್ಕೊಂಡು ನಿಮಗೆ ಡೌಟ್ ಬಂದರೆ ಇಲ್ಲಿ ಕೇಳಿ, ಅಥವಾ ನಾನು ಕ್ಲಾಸ್ ಮಾಡಿದ್ದೇನೆ ಎಲ್ಲೋ ರೆಕಾರ್ಡಿಂಗ್ ಇರ್ತದೆ ಅದನ್ನು ಕೇಳಿ. ಆಯಿತಾ? ಕ್ಲಾರಿಫೈ ಮಾಡ್ಕೊಳ್ಳಿ. ಪುನಃ ಪುನಃ ನೀವು ಬೇರೆಯವ್ರಿಗೆ ಕನ್ಫ್ಯೂಸ್, ಅದೇ ನಿಧಿಧ್ಯಾಸ, ಬೇರೆಯವ್ರಿಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಯಿತಾ? ಓ ಇಲ್ಲ ಇದು ನಾನು ಶಿವಸ್ವರೂಪಿ ಅಲ್ಲ ಅಂತ ನಿಮಗೆ ಇವ್ರು ಹೇಳಿದ ಸರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಗುರುಗಳನ್ನು ಹುಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಇದು ನಿಧಿ ಇದು ಕರೆಕ್ಟ್ ಅಂತ ಗೊತ್ತಾದರೆ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಗೇನು ಮಾಡ್ತದೆ, ಇನ್ನು ಯಾವುದೋ ಪುಸ್ತಕ ಓದ್ತೀರ, ನಾನು ಹೇಳಿದ ಎಕ್ಸಾಂಪಲ್, ಆ ಯಾವುದೋ ಗುರುಗಳ ಪುಸ್ತಕ ಓದ್ತೀರ, ಓಹೋ ಆ ಗುರುಗಳು ಹೀಗೆ ಅನುಭವ ಆಯಿತು, ಹೀಗೆ ಅನುಭವ ಆಯಿತು, ಹಾಗೆ ಅನುಭವ ಆಯಿತು, ನನಗಾಗಿಲ್ಲ ಈ ಕ್ಲಾಸಲ್ಲಿ ಆಗಿಲ್ಲ, ಹಾಗಾಗ್ಬಿಟ್ಟು
ಇದು ತಪ್ಪಿರ್ಬೋದು ಅಂತ ಡೌಟ್ ಬರುತ್ತೆ. ಗೊತ್ತಾಯ್ತಾ? ಸಿ, ಅಲ್ಲಿ ಅದೆಲ್ಲ ಏನು ಪುಸ್ತಕದಲ್ಲಿ ಬರೆದಿಟ್ಟದಷ್ಟೇ. ನಿಮಗೆ ಒಬ್ಬ ನಿಜವಾದ ಗುರುವಿಂದ ನೇರಾಗಿ ಬಂದಾಗ ಸತ್ಯದ ವಿಷಯ ಗೊತ್ತಾಗುತ್ತೆ. ಆ ಪುಸ್ತಕದಲ್ಲಿ ಬರೆದದ್ದು ಅಲ್ಲಿ ಆ ಗುರುಗಳನ್ನು ನೀವು ಕೂತ್ಕೊಂಡ್ರೆ ಗೊತ್ತಾಗ್ತಿತ್ತು, ಬಟ್ ಆ ಪುಸ್ತಕದಲ್ಲಿ ಬರೆದದ್ದು ನೀವು ತಪ್ಪಾಗಿ ತಪ್ಪು ಮಾಡ್ಕೊ ಹೋಗ್ಬೇಡಿ. ಈಗ ನನ್ನ ಹತ್ರ ನಿಮ್ಗೆ ಅರ್ಥ ಆಗಿಲ್ಲ, ಪರವಾಗಿಲ್ಲ, ಬೇರೆ ಯಾರು ಗುರುಗಳನ್ನ ಹಿಡ್ಕೊಳ್ಳಿ, ಬಟ್ ಅದನ್ನ ಹಿಡ್ಕೊಳ್ಳೋದು ಗಟ್ಟಿಯಾಗಿ ಕಾಪಾಡ್ಕೊಳ್ಳಿ. ಆಯಿತಾ? ಪುಸ್ತಕದಿಂದ, ಸಮಾಜದಿಂದ, ನಿಮ್ಮ ನೆನಪುಗಳಿಂದ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಆ ನಿಧಿನ ಕಳ್ಕೊಬಿಡಿ. ಅದೇ ನಿಧಿಧ್ಯಾಸ. ಆಯಿತಾ? ಸೊ ಈ ಜ್ಞಾನದ ಮಾರ್ಗ ಏನಂದರೆ ವೇದಾಂತ ಜ್ಞಾನವೇ ಜ್ಞಾನ. ಆ ವೇದಾಂತ ಜ್ಞಾನವನ್ನು ಸ್ಪಷ್ಟವಾಗಿ ನಿಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹೇಳ್ಕೊಡೋರು ಗುರುಗಳು. ಆ ಗುರುಗಳು ಹೇಳ್ಕೊಟ್ಟ ಜ್ಞಾನ ಸರಿ ಅಂತ ಕೊಟ್ಟಿ ಅಂದರೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸರಿ ಅಂತ ಆಗಿಲ್ಲ, ಬಿಟ್ಬಿಡಿ ಅದನ್ನು, ಬೇರೆ ಹಿಡ್ಕೊಳ್ಳಿ. ಬಟ್ ಸರಿಯಾಗಿ ಒಂದು ಸಿಕ್ಕಿದ್ದನ್ನು ಅದು ವೆಲ್ತ್, ಅದು ಸುಲಭವಾಗಿ ಸಿಗಲ್ಲ, ಅದು ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದೇ ನಿಧಿಧ್ಯಾಸ. ಆಗ್ತದಾ? ಏನು ಪ್ರತಿಭಾ ಕೂತು ಬಿಡಿದ್ರ? ಐ ಶುಡ್ ಡೂ ದಟ್. ಓಕೆ, ಸೊ ಇದು ಸಾಮಾನ್ಯ ಜನರ ಸ್ಥಿತಿ ಏನಂದರೆ ತಲೆ ತುಂಬ ಯೋಚನೆಗಳು. ಓಕೆ, ಏನು ಯೋಚನೆಗಳು? ಮಕ್ಕಳು, ತಂದೆ, ತಾಯಿ, ಕೆಲಸ, ಭಗವಂತ, ಅದು ಇದು ಇದು ಯೋಚನೆಗಳು, ಯೋಚನೆಗಳೇ ಸಂತೆನೆ. ಇದರಲ್ಲಿ ಭಗವಂತ ಅನ್ನೋದು ಕೂಡ ಒಂದು ಯೋಚನೆ. ಆಯಿತಾ? ಓ, ಇಲ್ಲಿ ನನಗೆ ಆತ್ಮಜ್ಞಾನ ಬಂದು ಭಗವಂತನ ಜ್ಞಾನ ಬಂದಿಲ್ಲ, ಇನ್ನೇನೋ ಬೇಕು ಅಂತ ಹೇಳಿದ್ರೆ ಹಾಗಿಲ್ಲ, ಆತ್ಮನೇ ಭಗವಂತ. ಸೊ ನೀವು ಭಗವಂತನ ಬಗ್ಗೆ ನಿಮಗೆ ಪುಸ್ತಕದಲ್ಲಿ ಭಜನೆ ಮೂಲಕ ಏನೇನು ಕಲ್ತಿರ್ತಲ್ಲ ಅವೆಲ್ಲ ಬೇರೆ ಕಡೆಗೆ. ವೇದಾಂತದಲ್ಲಿ ಭಗವಂತ ಅಂತ ಹೇಳಿದ್ರೆ ನಿಮ್ಮ ಆತ್ಮವೇ. ಆಯ್ತು, ಈಗ ನೀವು ಫೈನಲ್ ಕ್ಲಾಸಿಗೆ ಬಂದುಬಿಟ್ಟಿದ್ರ, ಮತ್ತು ಇನ್ಯಾವುದೋ ಸಿಕ್ಕೊಂಡು ಇನ್ಯಾವುದೋ ಹಿಂದಕ್ಕೆ ಬಿದ್ದುಬಿಟ್ಟು ಅಲ್ಲಿ ಮಾಡಿದ್ರೆ ಹೀಗಾಗುತ್ತೆ, ಇದು ಮಾಡಿ ಸಿಕ್ಕಾಕೊಳ್ತೀರ ಅಷ್ಟೇ. ವೇದಾಂತದ ಪ್ರಕಾರ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಜ್ಞಾನ ಇದು ಫೈನಲ್ ಸ್ಟೆಪ್ಗೆ ಬಂದುಬಿಟ್ಟಿದೆ, ಮತ್ತು ಇನ್ಯಾವುದಕ್ಕೂ ಇನ್ಯಾವುದೋ ದಾರಿ ಹೋಗಿ ಕಳ್ಕೊಳ್ಕೊಳ್ಕೊಬಿಡಿ. ಗೊತ್ತಾಯ್ತಾ? ಅರ್ಥ ಆಗ್ತಿದೆಯಾ? ಓ, ಅದು ಭಗವಂತನ ದರ್ಶನ ಹೀಗೆ ಇರಬೇಕು, ರೀ ಭಗವಂತ ಹೀಗೆ ಬರಬೇಕು, ಭಕ್ತ ನಿನಗೇನು ಬೇಕು, ಅದು ಭಕ್ತೇ ನಿನಗೇನು ಬೇಕು ಅಂತ ಆಶೀರ್ವಾದ ಮಾಡಬೇಕು. ಭಗವಂತ ಬರ್ತಾನೆಪ್ಪ, ನೀವು ಎಲ್ಲ ಭಗವಂತನ ಪೂಜೆ ಎಲ್ಲ ಮಾಡಿದ್ರೆ ಫಲ ಇದೆಯಲ್ಲ, ನಿಮಗೆ ಆತ್ಮಜ್ಞಾನ ಬೇಕು ಅನ್ನೋ ಆಸೆ, ಅದು ಭಗವಂತನ ಕೃಪೆ. ಆತ್ಮಜ್ಞಾನ ಬೇಕು ಅಂತ ಆಸೆ ಬಂದಾಗ ಸರಿಯಾದ ಗುರು ಸಿಕ್ಕಿದರೆ ಅದು ಭಗವಂತನ ಕೃಪೆ. ಭಗವಂತನ ಕೃಪೆಯಿಂದ ಆತ್ಮಜ್ಞಾನದ ಇಚ್ಛೆ, ಆತ್ಮಜ್ಞಾನದ ಇಚ್ಛೆಯಿಂದ ಗುರುವಿನ ಪ್ರಾಪ್ತಿ, ಮತ್ತು ಗುರುವಾಗಿ ಬರುವವನು ಆ ಭಗವಂತನೇ. ಸೊ ನೀವು ಭಗವಂತನ ಬೇರೆ ರೂಪದಲ್ಲಿ ನೋಡಲಿಕ್ಕೆ ಹೋದರೆ ನಿಮ್ಗೆ ಸಿಗಲ್ಲ. ನೀವು ಗುರು ಪ್ರಾಪ್ತಿ ಆದಮೇಲೆ ಭಗವಂತ ಕಾಣ್ತಾನೆ ಅಂದರೆ ಸುಳ್ಳು. ನಿಮಗೆ ಭಗವಂತ ಸಾಕಾರ ರೂಪದಲ್ಲಿ ಭಗವಂತ ಕಾಣೋದಂದ್ರೆ ಗುರು ಫೈನಲ್, ಆಮೇಲೆ ನಿರಾಕಾರ ರೂಪ ನಿಮ್ಮ ಆತ್ಮ, ಆತ್ಮಗುರು. ಗೊತ್ತಾಯ್ತಾ? ನಮ್ಗೇನು ಕಲ್ಪನೆ ಇದೆ, ಗುರುವಿನ ಉಪದೇಶ ಆದಮೇಲೆ ನಂಗೆ ಭಗವಂತ ಕಾಣ್ತಾನೆ, ಅದು ಕೂಡ ತಪ್ಪು ಕಲ್ಪನೆ. ಗುರುವೇ ಗುರು ಅಂದರೆ ಜ್ಞಾನಿಯಾದ ಗುರು, ಆತ್ಮಜ್ಞಾನಿಯಾದ ಗುರು. ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಿಮ್ಗೆ ಏನು ವಿಷಯ ಅಂತ ಹೇಳ್ತೇನೆ. ಆತ್ಮಜ್ಞಾನಿಯಾದ ಗುರುವೇ ಭಗವಂತನ ಸಾಕ್ಷಾತ್ ಪ್ರತೀಕ. ಭಗವಂತ ನೀವು ಏನು ಪೂಜೆ ಮಾಡಿದ್ರಿ, ಏನು ಉಪವಾಸ ಮಾಡಿದ್ರಿ, ವ್ರತ ಮಾಡಿದ್ರಿ, ಅದರ ಫಲವಾಗಿ ನಿಮ್ಗೆ ಅಂಥ ಗುರು ಸಿಗ್ತಾರೆ. ಆಯಿತಾ? ಅಂಥ ಗುರು ಸಿಕ್ಕಿದ್ಮೇಲೆ ಇನ್ನೂ ಭಗವಂತ ಸಿಗಬೇಕಂದ್ರೆ ನೀವು ಮಿಸ್ ಮಾಡ್ಕೊಂಡ್ರಿ. ಆಮೇಲೆ ಭಗವಂತ ಸಿಗೋದು ನನ್ನ ಆತ್ಮರೂಪವಾಗಿ. ಆಯಿತಾ? ಸಗುಣ ರೂಪವಾಗಿ ಫೈನಲ್ ಭಗವಂತ ಅಂದರೆ ಅವನೇ, ಅವನೇ ಶಿವಸ್ವರೂಪಿ ಅಷ್ಟೇ. ಓಕೆ, ಇದು ಗುರುವಿನ ಮಹತ್ವ. ಸೊ ಹಾಗಾಗ್ಬಿಟ್ಟು ನಮ್ಮಲ್ಲಿ ಏನಂದ್ರೆ ಇವೆಲ್ಲವೂ ಏನು ಅಂದರೆ ಕಲ್ಪನೆಗಳು, ಬೇರೆ ಬೇರೆ ಕಲ್ಪನೆಗಳಿದ್ದಾವೆ. ಭಗವಂತ ಅಂದ್ರೆ ಏನು ಕಲ್ಪನೆ, ತಂದೆ ಅಂದರೆ ಏನು ಕಲ್ಪನೆ, ಮಕ್ಕಳಂದ್ರೆ ಏನು ಕಲ್ಪನೆ, ಎಲ್ಲ ಕಲ್ಪನೆ ಇದ್ದಾವೆ. ಎಲ್ಲ ಕಲ್ಪನೆ ಕಂಡು ನಿರಾಳವಾಗಿ ಆತ್ಮವೇ ಸತ್ಯ, ಆತ್ಮವೇ ನಿತ್ಯ, ಅಶಿವಸ್ವರೂಪಿಯೇ ನಾನು ಅನ್ನೋದು ದೃಢವಾಗಿ ಬರಬೇಕು. ಅದೇ ನಿಧಿಧ್ಯಾಸ. ಅರ್ಥ ಆಗ್ತೀಯಾ? ಇದನ್ನು ಕದಲಿಕ್ಕೆ ನಿಮಗೆ ಎಲ್ಲ ಯೋಚನೆಗಳಿದ್ದಾವೆ, ಬೇಕಾದಷ್ಟು ಯೋಚನೆಗಳು ಬಾಹ್ಯ ಪ್ರಪಂಚದಿಂದ ಒಳಗಿನ ಪ್ರಪಂಚದಿಂದ ಬರ್ತಾ ಇರ್ತವೆ. ಅದನ್ನು ಎಚ್ಚರಿಕೆಯಿಂದ ಗಾರ್ಡ್ ಮಾಡಿ, ಸರಿನಾ? ಇದೇನಿದು?